ಎಸ್ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಪೊಲಿಟಿಕಲ್ ಟಾಕ್ ಶೋ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ಟಾರ್ ಮಂಡ್ಯ ವಾಹಿನಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ರಾಜಕೀಯ ಮಾತುಕತೆಗಳಲ್ಲಿ ಈವರೆಗೂ ನಡೆದಿರುವಂಥ ಒಂದು ಎಲೆಕ್ಷನ್ಸಲ್ಲಿ ಈವರೆಗೂ ನಡೆದಿರುವಂಥ ಒಂದು ಚುನಾವಣೆ ಬೇರೆ 2023 ಚುನಾವಣೆ ಭಾಳ ಗಂಭೀರವಾಗಿದೆ ಭಾಳ ವಿಶೇಷವಾಗಿದೆ ಅದರಲ್ಲೂ ಮಂಡ್ಯ ಜಿಲ್ಲಾ ಪಾಲಿಟಿಕ್ಸ್ ಅಂತೂ ಇಡೀ ದೇಶನೇ ತಿರುಗಿ ನೋಡ್ತಾ ಇದೆ ಇಡೀ ದೇಶದೇ ಗಮನ ಸೆಳೀತಾ ಇದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿಯ ಚುನಾವಣೆ ವಿಧಾನಸಭಾ ಚುನಾವಣೆ ಆಗ್ತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಮದ್ದೂರು ವಿಧಾನಸಭಾ ಕ್ಷೇತ್ರ ಬಹಳ ಪ್ರಬಲವಾಗಿದೆ ಈ ಬಾರಿ ಕೂಡ ಕಳೆದ ಚುನಾವಣೆಗಳ ರೀತಿಗಿಂತಲೂ ಕೂಡ ಬಹಳ ವಿಭಿನ್ನವಾಗಿರುತ್ತೆ ಆ ನಿಟ್ಟಿನಲ್ಲಿ ಈ ಇವತ್ತು ನಮ್ಮ ಒಂದು ಪೊಲಿಟಿಕಲ್ ಟಾಕ್ ಶೋ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಎಸ್ ಪಿ ಶಿವಕುಮಾರ್ ಅವರು BSP ಪಕ್ಷದ ಕ್ಯಾಂಡಿಡೇಟ್ ಆಗಿರುವಂತಹ ಎಸ್ ಪಿ ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವರು ಉಪ ಯೋಜನಾ ಸಮನ್ವಯ ಅಧಿಕಾರಿ ಸಮಗ್ರ ಶಿಕ್ಷಣ ಕರ್ನಾಟಕ ಮಂಡ್ಯ ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಈ ಬಾರಿ BSP ಪಕ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಮೊದಲಿಗೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಒಂದು BSP ಪಕ್ಷ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಬಂದಿದೆಯಾ ಭಾರತದ ಇತಿಹಾಸದಲ್ಲಿ ಮಾನ್ಯವಾರ ಕಾಂಶೀರಾಮ್ ಸಾಹೇಬರು 1984 ಈ ಪಕ್ಷವನ್ನು ಕಟ್ತಾರೆ ಏಪ್ರಿಲ್ 14 1984 ಕಟ್ತಾರೆ ಅದಾದ 10 ವರ್ಷಕ್ಕೇ ಉತ್ತರ ಪ್ರದೇಶದಲ್ಲಿ ಅದನ್ನು ಮಾಯಾವತಿ ಬೆಹಂಜಿ ಇದಾರಲ್ಲ ಅವರನ್ನು 10 ವರ್ಷಕ್ಕೇ ಚೀಫ್ ಮಿನಿಸ್ಟರ್ ಮಾಡಿಬಿಡ್ತಾರೆ ಇಡೀ ದೇಶದಲ್ಲಿ ಸಂಚಲನ ಆಗಿರತಕ್ಕಂಥ ಬಹುಜನ ಸಮಾಜ ಪಾರ್ಟಿ ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡ್ತದೆ ಕೇವಲ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಅವತ್ತಿನ ಕಾಲಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರವನ್ನು ಅವತ್ತಿನ ಕಾಲಕ್ಕೆ ಜನತಾ ಪರಿವಾರದವರು ಮತ್ತು ಕಮ್ಯುನಿಸ್ಟ್ ಅವರು ಇವರೆಲ್ಲರಿಗೂ ಒಂದು ಮೆಸೇಜ್ ಹೋಗ್ತದೆ ಓ ಇದು ಒಂದು ಪಕ್ಷ ಇದೆ ಅಂತ ಹೇಳಿ ಹಾಗಾಗಿ ಮಾಯಾವತಿಯವರು 4 ಬಾರಿ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಆಗ್ತಾರೆ ಆ ಥರ ಪ್ರಭಾವ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬೀರುತ್ತೆ ಬೀದರಲ್ಲಿ ಪ್ರಪ್ರಥಮ ಬಾರಿಗೆ BSP ಕ್ಯಾಂಡಿಡೇಟು ಓ ಮುಸ್ಲಿಂ ಬಾಂಧವರು ಗೆದ್ದುಬಿಡ್ತಾರೆ ಅದಾದ ತರುವಾಯ ಕೊಲ್ಲೆಗಾಲದಲ್ಲಿ BSP ಕ್ಯಾಂಡಿಡೇಟು ಸನ್ಮಾನ್ಯ ಶ್ರೀ ಎನ್ ಮಹೇಶ್ ಅವರು ಅಲ್ಲೂ ಗೆಲ್ತಾರೆ ಮುಂದಿನ ರಾಜಕೀಯದ ಏರಿಳಿತಗಳು ಏನು ಬೇಕಾದ್ರೂ ಆಗಿರ್ಬೋದು ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಆದರೆ ಈ ರಾಜಕೀಯ ಇದೆಯಲ್ಲ ಈ ರಾಜಕೀಯದ ಮದ್ದೂರು ರಾಜಕೀಯ ಇದೆಯಲ್ಲ ಇದು 1952 ಪ್ರಾರಂಭ ಆಗಿರ್ತಕ್ಕಂಥದ್ದು ಈಗ 2022 ಕೇವಲ ಒಂದು ದಳ ಅಥವಾ ಕಾಂಗ್ರೆಸ್ ಅಥವಾ ಜನತಾ ಪರಿವಾರ ಅಥವಾ ಕಾಂಗ್ರೆಸ್ಸು ಈ ಪಕ್ಷಗಳೇ ಮದ್ದೂರು ಕ್ಷೇತ್ರದಲ್ಲಿ ಅತಿ ಪ್ರಭಾವವಾಗಿ ಬೆಳೆದಿರ್ತಕ್ಕಂಥದ್ದು ಅದರಲ್ಲಿ SM ಕೃಷ್ಣ ಅವರು ಇರ್ಬೋದು HK ವೀರಣ್ಣಗೌಡರು ಇರ್ಬೋದು HK ವೀರಣ್ಣಗೌಡರು ಈ ವಾಸ್ ವೆರಿ ಫಸ್ಟ್ MLA ಇನ್ ಮದ್ದೂರು ಕಾನ್ಸ್ಟಿಟ್ಯೂನ್ಸಿ ಅಟ್ ದ ಸೇಮ್ ಟೈಮ್ 1962 SM ಕೃಷ್ಣಾಜಿ HK ವೀರಣ್ಣಗೌಡರನ್ನ ಸೋಲಿಸ್ಬಿಡ್ತಾರೆ SM ಕೃಷ್ಣ ಅವರೇನು ಅವರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಹೇಳಿ ಆ ಪಾರ್ಟಿಯಿಂದ ಬಂದು ಸೋಲಿಸ್ಬಿಡ್ತಾರೆ ಇತಿಹಾಸದಲ್ಲಿ ಇಷ್ಟೂ ಜನ ಬಂದು ಮದ್ದೂರು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಕಂಟೆಸ್ಟ್ ಮಾಡಿ ಇವರು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸಗಳು ಮಾನ್ಯ ಕೃಷ್ಣರಾಜೇಂದ್ರ ಒಡೆಯರ್ ಅವರ ನೆನೆಸ್ಕೋಬೇಕು ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಅಂಥ ಕೆಲಸನ ಒಂದೂ ಕೂಡ ಇವ್ರು ಮಾಡೋದಿಲ್ಲ ಇವರು ಮದ್ದೂರು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡೋದಿಲ್ಲ ಇವರು ಮಾಡುವಿಲ್ಲ ಸಾಮಾನ್ಯವಾಗಿ ನಾನು 40 ವರ್ಷದಿಂದ ನಾನು 10 ಬಲ್ಲೆ ರಾಜಕೀಯ ಯಾಕೆಂದರೆ ಸೋಮನಹಳ್ಳಿ SM ಕೃಷ್ಣ ಅವರು SC ಮಲ್ಲಯ್ಯನವರ ಪುತ್ರರು ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗಿದ್ದವರು ಅವರ ತುಂಬ 10 ನಾವೆಲ್ಲ ನೋಡಿದ್ದೀವಿ ನಾವು ಬಟ್ ಡೆವಲಪ್ಮೆಂಟ್ ವಿಷಯಕ್ಕೆ ಬಂದಾಗ ಮದ್ದೂರು ಎಲ್ಲೂ ಕೂಡ
ಕೈಗಾರಿಕಾ ಪ್ರದೇಶವನ್ನು ಮಾಡಿದ್ರೂ ಕೂಡ ಕೈಗಾರಿಕಾ ಪ್ರದೇಶದಲ್ಲಿ ಇರತಕ್ಕಂಥ ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥ ಅವತ್ತಿನ ಸೋಮನಹಳ್ಳಿ ಜನಾಂಗ ಇವತ್ತು ತುಂಬ ದುಃಖದಲ್ಲಿದ್ದಾರೆ ಅವರೆಲ್ಲ. ಇಂಥ ಒಂದು ಸಂದಿಗ್ಧ ಸಮಯದಲ್ಲಿ ಈ ಮದ್ದೂರು ಇದೆಯಲ್ಲ ಕಾನ್ಸ್ಟಿಟ್ಯೂನ್ಸಿ, ಇಲ್ಲಿ ಬಿ ಎಸ್ ಪಿಯನ್ನು ಬಹುಜನ್ ಸಮಾಜ್ ಪಾರ್ಟಿಯನ್ನು ನಾವು 10 ವರ್ಷದಿಂದನೂ ಈ ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ಸಂಘಟನೆ ಆಗಿದೆ ಇಲ್ಲಿ 10 ವರ್ಷದಿಂದ, ಕಳೆದ 10 ವರ್ಷದಿಂದ ಆಗಿದೆ. ಬಟ್ 2013 ಇಸವಿಯಲ್ಲಿ ಕಂಟೆಸ್ಟ್ ಮಾಡಿದರು ಇಲ್ಲಿ ಒಬ್ಬರು, ಅವರು ಸ್ವಾಮಿ ಅಂತ ಫ್ರಮ್ ಬಿ ಎಸ್ ಪಿ. ಅವರು ಕೆಲವಾರು ಓಟುಗಳನ್ನು ಅವತ್ತು ತಗೊಂಡ್ರು. ಏನು ಒಂದು 3,000 ಓಟ್ ತಗೊಂಡಿದ್ರು ಅವರು, 10 ವರ್ಷದಿಂದ ಕಾರ್ಯಕರ್ತರಾಗಿ ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಈಗ ಅವರು ಈ ಗ್ರಾಸ್ ರೂಟ್ ಲೆವೆಲಲ್ಲಿ ಸಂಘಟನೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಏನಾಯಿತು, ಬೆಹಂಜಿಯವರು ಮಾಯಾವತಿ ಮೇಡಮ್ ಅವರು ಅಲೈನ್ಸ್ ಮಾಡ್ಕೊಂಬಿಟ್ರು ದಳಿತ ಜೊತೆಯಲ್ಲಿ. ನಿಮಗೆ ಇಷ್ಟನ್ನು ನಾವು ಕೊಡ್ತೇವೆ, ನೀವು ಇಷ್ಟನ್ನು ತಗೊಳ್ತೇವೆ ನಾವು ಅಂತ ದಳಿತ ಜೊತೆಯಲ್ಲಿ ಯಾವಾಗ ಅಲೈನ್ಸ್ ಮಾಡಿಕೊಂಡ್ರು, ಡಿ ಸಿ ತಮ್ಮಣ್ಣಾಜಿಯವರಿಗೆ ಭಾಳ ಓಟ್ಗಳು ಈ ಎಸ್ ಸಿ ಎಸ್ ಟಿ ಓ ಬಿ ಸಿ ಓಟ್ಸು ಹರಿದು, ಹಾಗಾಗಿ ಅವರು ಹತ್ತತ್ರ 56,000 ಓಟ್ಸಲ್ಲಿ ಅವರು ವಿನ್ ಆಗಿಬಿಟ್ರು. ಹಾಗೂ ಕೂಡ ಬಿ ಎಸ್ ಪಿ ಪಾರ್ಟಿಯರು ಬಿ ಎಸ್ ಪಿ ಪಾರ್ಟಿಯ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿರ್ತಕ್ಕಂಥ ಆ ವೇಳೆಯಲ್ಲಿ ತದನಂತರ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಈ ಕಾರ್ಯಕರ್ತರನ್ನ ಅವರು ಕಡೆಗಣಿಸ್ಬಿಟ್ರಲ್ಲ. ಬಟ್ ಕಾರ್ಯಕರ್ತರು 1,000+ ಜನ ಗ್ರಾಸ್ ರೂಟ್ ಲೆವೆಲಲ್ಲಿ ಇವತ್ತು ಕೂಡ ಬಾಬಾ ಸಾಹೇಬರ ಚಿಂತನೆಗಳನ್ನು ಸಿದ್ಧಾಂತಗಳನ್ನು ಮತ್ತು ಆನೆ ಗುರುತನ್ನು ಇವತ್ತು ಯಾರೂ ಮರ್ತಿಲ್ಲ. ಆದ್ದರಿಂದ ಇಡೀ ಮದ್ದೂರು ಕಾನ್ಸ್ಟಿಟ್ಯೂನ್ಸಿಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಮೈನಾರಿಟಿ, ಮೈನಾರಿಟಿ ಮೀನ್ಸ್ ಮುಸ್ಲಿಮ್ಸ್ ಕ್ರೈಸ್ತರು ಆ್ಯಂಡ್ ಇನ್ ಅದರ್ ಮೈನಾರಿಟೀಸ್ ದೇ ಆರ್ ಸಪೋರ್ಟೆಡ್ ಟು ಬಿ ಎಸ್ ಪಿ ಟುಡೇ ಆಲ್ಸೋ. ದಟ್ಸ್ ವೈ ದ ಲಾಟ್ ಆಫ್ ದ ಪೀಪಲ್ಸ್ ಲಾಟ್ ಆಫ್ ದ ವರ್ಡ್ಸ್ ಇಟ್ ಈಸ್ ಒನ್ ಸೈಡ್ ಇದೆ ಇಲ್ಲಿ. ಬಟ್ ಇದು ಏನಂತಂದರೆ ಮದ್ದೂರು ತಾಲೂಕಲ್ಲಿ ಎಲ್ಲ ನಿಂತ್ಕೊಳ್ತಾ ಇರ್ತಕ್ಕಂಥಲ್ಲ ಜನರಲ್ ಕ್ಯಾಂಡಿಡೇಟೇ, ಆದರೆ ಜನರಲ್ ಕ್ಯಾಂಡಿಡೇಟ್ ಎದುರಿಗೆ ಒಬ್ಬ ಸಡುಡ್ ಕಾಸ್ಟ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ನಿಂತ್ಕೊತಾ ಇದ್ದಾರೆ, ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ತಂದಾಗ ಎಲ್ಲರೂ ಎಲ್ಲ ಬೆಚ್ತಾ ಇದ್ದಾರೆ ಈಗ. ಯಾಕೆ ಅಂತಂದರೆ ಓ ಎಸ್ ಪಿ ಶಿವಕುಮಾರ್ ಎಲೆಕ್ಷನ್ ಬಿ ಎಸ್ ಪಿ ಕ್ಯಾಂಡಿಡೇಟ್ ಯಾರು ಇರಲಿಲ್ಲ ಮದ್ದೂರಲ್ಲಿ, ಇಲ್ಲ ಕಳೆದ 10 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಕಳೆದ 10 ವರ್ಷದಿಂದ ಒಂದು ಕ್ಯಾಂಡಿಡೇಟ್ ಹಾಕಿದ್ರು. ಬಟ್ ಅವತ್ತಿನ ಕಾಲಕ್ಕೆ ಅಷ್ಟೊಂದು ಚೆನ್ನಾಗಿ ಏನು ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡಿರಲಿಲ್ಲ, ಇವತ್ತು ವರ್ಕ್ ಮಾಡಿದ್ದಾರೆ ಎಲ್ಲ. ಬಾಬಾ ಸಾಹೇಬರ್ ಅಂಬೇಡ್ಕರ್ ಅವರನ್ನು ಈ ದೇಶದಲ್ಲೆಲ್ಲ ಈ ಪ್ರಪಂಚದಲ್ಲಿ ಇವರೇ ಅಂತ ಗುರುತಿಸ್ತಕ್ಕಂಥ ಜನ ಇದ್ದಾರೆ. ಅವರ ಪಕ್ಷ ಆಗಿರತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿ ಮತ್ತು ಆನೆ ಗುರುತಿದ್ದಾರೆ. ಆ ಆನೆ ಗುರುತಿಗೆ ಎಲ್ಲ ಜನಗಳು ಇವತ್ತು ಏನು ಮಾಡಿದ್ದಾರೆ, ಒಂದು ಹೊಸತನವನ್ನು ನೋಡಬೇಕಂತ ಕಾತರರಾಗಿದ್ದಾರೆ. ಹಾಗಾಗಿ ಮಾನ್ಯ ಬ್ಯಾಂಜಿ ಮಾಯಾವತಿಯವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಎಂ ಕೃಷ್ಣಮೂರ್ತಿಯವರನ್ನು ಒಬ್ಬ ಮದ್ದೂರು ಕಾನ್ಸ್ಟಿಟ್ಯೂನ್ಸಿಗೆ ಅಥವಾ ಮಂಡ್ಯ ಜಿಲ್ಲೆ ಇರತಕ್ಕಂಥ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಅಥವಾ 220 ಕಾನ್ಸ್ಟಿಟ್ಯೂನ್ಸಿಗೂ ಈ ಸರಿ ನೀವು ಕ್ಯಾಂಡಿಡೇಟ್ ಹಾಕಬೇಕು ಅಂತ ನಮಗೆ. ರೈಟ್ ಸರ್, ಇವರು ನಿಮ್ಮ ರಾಜ್ಯಾಧ್ಯಕ್ಷರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಸ್, ಮಳವಳ್ಳಿಯಲ್ಲಿ ಅವರು ಮಾಡ್ತಿದ್ದಾರೆ. ಬಿ ಎಸ್ ಪಿಯಿಂದ ಅವರು ಲಾಸ್ಟ್ ಟೈಮು ಪಾರ್ಟಿಸಿಪೇಟ್ ಮಾಡಿದ್ರು, ಈ ಸರ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮಳವಳ್ಳಿಯಿಂದ ಮಾಡ್ತಾ ಇದ್ದಾರೆ. ಎಸ್, ನಿಮ್ಮ ಬಿ ಎಸ್ ಪಿ ಪಾರ್ಟಿ ಮತ್ತು ಬಹುಜನ ಸಮಾಜ ಪಾರ್ಟಿಯ ಶಕ್ತಿ ಏನು ಸರ್? ಬಹುಜನರೇ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟೀಸು ಈ ಪಾಪ್ಯುಲೇಷನ್ನೇ ಬಹುಜನ್, ಅದೇ ನಮಗೆ ಬೇಸಿಕ್. ನಮಗೆ ಇಲ್ಲಿ ಏನಾಗುತ್ತೆ ಭಾಳ ಕನ್ಸಿಡರ್ ನಾವು ಹೇಳ್ತೇವೆ, ಈ ಒಕ್ಕಲಿಗ ಜನಾಂಗದ ಮತಗಳು ಮತ್ತು ಲಿಂಗಾಯತ ಜನಾಂಗದ ಮತಗಳು ಇವು ಸಾಮಾನ್ಯವಾಗಿ ಈಗ ಜಾತಿ ಆಧಾರಿತ ಓಟುಗಳಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಬಟ್ ಬಹುಜನರಿಗೆ
ಒಬ್ಬ ಉತ್ತಮ ನಾಯಕ ಸಿಕ್ಕಿರಲಿಲ್ಲ. ಬಾಬಾ ಸಾಹೇಬರಿದ್ದರು, ಆನೆ ಗುರುತು ಇತ್ತು, ಆದರೆ ಒಬ್ಬ ಒಳ್ಳೆ ನಾಯಕನಿಗಾಗಿ ಕಾಯ್ತಾ ಇದ್ರು. ಎಂ ಕೃಷ್ಣಮೂರ್ತಿ ರಾಜ್ಯಾಧ್ಯಕ್ಷರ ಸಾಹೇಬರು ನನ್ನನ್ನು ಗುರುತಿಸಿದ್ರು, ಸರ್ ನೀವು ಶ್ರೀ ಇದ್ದೀರಿ, ಇದಕ್ಕೆ ಯು ಆರ್ ಎ ಎಜುಕೇಟೆಡ್, ಯು ಆರ್ ಎ ರಿಟೈರ್ಡ್ ಆಫೀಸರ್, ಆ್ಯಂಡ್ ದೆನ್ ಯು ಆರ್ ಎ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿದ್ದೆ. ಜೊತೆಗೆ ನಾನು ಸ್ವಂತ ಸೋಮನಳ್ಳಿ, ಯಾರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು, ಆ ಊರಿನಲ್ಲಿ ನಾನು ಬೆಳೆದವನು. ರಾಜಕಾರಣವನ್ನು ಹತ್ತಿರದಿಂದ ಬಲ್ಲೆ ನಾನು. 1999 ನಾನು ಕೆ ಇ ಎಸ್ ಮಾಡಿಕೊಂಡು, ಕರ್ನಾಟಕ ಎಜುಕೇಷನ್ ಸರ್ವಿಸ್ ಮಾಡಿಕೊಂಡು ನೇರವಾಗಿ ನಾನು ಕ್ಲಾಸ್ 2 ಆಫೀಸರ್ ಆಗಿ ಕೊಡಗು ಜಿಲ್ಲೆಗೆ ಹೊಂಟೋಗ್ಬಿಡ್ತೀನಿ ನಾನು. ದಟ್ ಸೇಮ್ ಟೈಮ್ ಕೊಡಗು ಜಿಲ್ಲೆಯಲ್ಲಿ 12 ವರ್ಷ ಕಳೆದೆ ನಾನು. ಅದಾದ ನಂತರ 10 ಇಯರ್ಸು ಇಲ್ಲಿ ಬಂದೆ, ಮಂಡ್ಯಕ್ಕೆ ಬಂದೆ. ಮಂಡ್ಯದಲ್ಲಿ ಅಕ್ಷರ ದಾಸೋಹದಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಮತ್ತು ಡಯಟಲ್ಲಿ ಲೆಕ್ಚರರ್ ಆಗಿದ್ದೆ. ಅದಾದ ನಂತರ ಡಿಸ್ಟಿಕ್ ಆಫೀಸರ್ ಆಗಿ, ಡೆಪ್ಯೂಟಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ಇಡೀ ಜಿಲ್ಲೆಯ ಒಂದು ಪ್ಲ್ಯಾನ್ ಮಾಡ್ತಕ್ಕಂಥ ಸರ್ವಶಿಕ್ಷಣ ಅಭಿಯಾನದಲ್ಲಿ ನಾನು ಆಫೀಸರ್ ಆಗಿ ರಿಟೈರ್ಡ್ ಆದೆ. ನನಗೇನಂತಂದರೆ ರಾಜಕಾರಣವನ್ನು ಹತ್ತಿರದಿಂದ ಬಲ್ಲೆ, ಮತ್ತು ಸರ್ಕಾರಿ ನೌಕರಿಯಲ್ಲಿ ನಾನು ಏನನ್ನು ನಮ್ಮ ಸರ್ಕಾರದ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಾನು ಸಲ್ಲಿಸಬೇಕಾಗಿತ್ತು ಸೇವೆನ, ಅದನ್ನು ಭಾಳ ಉತ್ತಮವಾಗಿ ಸಲ್ಲಿಸಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಸಾಮಾಜಿಕ ಸೇವೆ ಅಂತ, ನಾನು ಸೇವೆ ಮಾಡೋಕ್ಕೆ ಬರ್ತೀನಿ ಅಂತ ನಾನು ಬಹುಜನ ಸಮಾಜ ಪಾರ್ಟಿಗೆ ಬಂದಿಲ್ಲ. ಪರಿಹಾರ ಬೇಕಾಗಿದೆ ಜನರಿಗೆ. ಸೇವೆ ಮಾಡೋದು ಬೇರೆ, ಎಲ್ಲರೂ ಹೇಳ್ತಾರೆ ನಾನು ಸೇವೆ ಮಾಡೋಕ್ಕೆ ಬರ್ತೀನಿ, ನಾ ಸೇವೆ ಅಲ್ಲ ಇದು, ನಾನು ಪರಿಹಾರ ಮಾಡೋಕ್ಕೆ ಬರ್ತೀನಿ. ಮದ್ದೂರು ತಾಲೂಕಿನ ಜನತೆ ಇದ್ದಾರಲ್ಲ, ಭಾಳ ಬುದ್ಧಿವಂತ ಜನತೆ. ಅವರು ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣಾಜಿಯವ್ರನ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಇಲ್ಲಿಂದ ಈ ಕಾನ್ಸ್ಟಿಟ್ಯೂನ್ಸಿಯಿಂದ ಬೇರೆ ಕಾನ್ಸ್ಟಿಟ್ಯೂನ್ಸಿ ಮಾಡಿಬಿಟ್ರು. ಯಾವ ಎಚ್ ಕೆ ವೀರಣ್ಣಗೌಡರನ್ನ ಎಸ್ ಎಂ ಕೃಷ್ಣ ಅವರು ಸೋಲಿಸಿದ್ರು, ಎಸ್ ಎಂ ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಏ ಮಹೇಶ್ ಚಂದ್ರ ಸೋಲಿಸ್ಬಿಡ್ತಾರೆ ಅವ್ರನ್ನ. ಹಾಗಾಗಿ ಮದ್ದೂರು ಕ್ಷೇತ್ರದ ಜನತೆ ತುಂಬ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಬಹುಜನ ಸಮಾಜ ಪಾರ್ಟಿಗೆ ಈ ಬಾರಿ ಅವರು ತಮ್ಮ ಮತವನ್ನು ಚಲಾಯಿಸಿದ್ರ ಜೊತೆಗೆ ಒಂದು ಹೊಸ ಪಕ್ಷದ ಕ್ಯಾಂಡಿಡೇಟನ್ನು ಉದಯ ಮಾಡಿಸ್ತಕ್ಕಂಥ ಆ ಒಂದು ಶಕ್ತಿ ಆ ನನ್ನ ಮದ್ದೂರು ಜನತೆಗಿದೆ ಅಂತ ನಾನು ಅನ್ಕೋತೀನಿ. ಮದ್ದೂರು ಜನತೆ ಪರಿಚಯ ಆಗಿದೆ ಸರ್. ನಾನು 1994 99 ಸೋಮನಹಳ್ಳಿ ಕಾಲೇಜಲ್ಲಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿದ್ದೆ. ನನ್ನ ಸುತ್ತ 15 ಹಳ್ಳಿ 20 ಹಳ್ಳಿಯ ಮಕ್ಕಳುಗಳು ನನ್ನ ಪಾಠವನ್ನು ಕೇಳಿದ್ದಾರೆ. ಸಾಕಷ್ಟು ಜನ ಅಫಿಷಿಯಲ್ಸ್ ಆಗಿದ್ದಾರೆ. ಇವತ್ತು ಎಲ್ಲರ ಸಿಕ್ಕಿದ್ರೆ ನಮ್ಮ ಗುರುಗಳು ಅಂತ ಹೇಳಿ ತುಂಬ ಭಕ್ತಿಯಿಂದ ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ನಾನು ದಟ್ ಸೇಮ್ ಟೈಮ್ ಕೊಪ್ಪ ಡಿಗ್ರಿ ಕಾಲೇಜಲ್ಲಿ ನಮ್ಮ ವಿವೇಕಾನಂದ ಅವರು ಇದ್ದಾರಲ್ಲ, ಅವ್ರ ಕಾಲೇಜಲ್ಲಿ ಡಿಗ್ರಿ ಕಾಲೇಜಿಗೆ ಮಾಡ್ತಾ ಇದ್ದೆ ನಾನು. ಅಲ್ಲಿ ಕೂಡ ನನಗೆ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಇದ್ದಾರೆ. ತದನಂತರ ಒಳ್ಳೆ ಸ್ನೇಹ ಬಳಗ ಇದೆ, ಎಲ್ಲ ಕಮ್ಯುನಿಟಿಯವ್ರ ಜೊತೆಯಲ್ಲಿ ಸ್ನೇಹ ಬಳಗ ತುಂಬ ಚೆನ್ನಾಗಿದೆ. ಇವತ್ತು ನನ್ನ ಸ್ನೇಹಿತರೆಲ್ಲ ಅದನ್ನೇ ಫೋನ್ ಮಾಡಿ ಹೇಳ್ತಾರೆ, ಉತ್ತಮವಾದ ಕೆಲಸ ಮಾಡಿದ್ದೀರಿ ನೀವು. ಈ ಪಕ್ಷಗಳಿಂದ ಎಸ್ ಸಿ ಎಸ್ ಟಿಗಳಿಗೆ, ಓ ಬಿ ಸಿಗಳಿಗೆ, ಮೈನಾರಿಟಿಗಳಿಗೆ ಇವತ್ತು ಏನೂ ಪ್ರಯೋಜನ ಆಗಿಲ್ಲ. ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತಾರೆ, ಎಸ್ ಸಿ ಎಸ್ ಟಿಗಳು ಯಾವ ಜಮೀನು ಇಟ್ಕೊಂಡಿದ್ದಾರೆ, ಓ ಬಿ ಸಿಗಳು ಯಾವ ಜಮೀನು ಇಟ್ಕೊಂಡಿದ್ದಾರೆ, ರೈತರು ಸಾಲ ಮನ್ನಾ ಮಾಡೋದು ಇವರ ಹಿಂದಿನ ಉದ್ದೇಶ ಏನು? ಯಾವುದೋ ಒಂದೇ ಜನಾಂಗದ ಪ್ರಾಪರ್ಟಿಗಳನ್ನು ಸಾಲ ಕೊಟ್ಟು ಅವ್ರು ಸಾಲ ಮನ್ನಾ ಮಾಡ್ತೀವಿ ಅಂತಂದರೆ ಎಷ್ಟು ಜನ ಇದ್ದಾರೆ? ಸರ್ಡ್ ಕಾಸ್ಟ್ ಆ್ಯಂಡ್ ಸರ್ಡ್ ಟ್ರೈಬ್ಸು ಎಲ್ಲಿ ಜಮೀನು ಇಟ್ಕೊಂಡಿದ್ದಾರೆ? ಆದ್ದರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಪರಿಹಾರ. ಆ ಪರಿಹಾರ ಸಿಗ್ತಕ್ಕಂಥದ್ದೆಲ್ಲಪ್ಪ ಅಂದರೆ ಬಹುಜನ ಸಮಾಜ ಪಾರ್ಟಿ ಮಾತ್ರ ಸಿಗ್ತದೆ. ಇನ್ಯಾವ ಪಾರ್ಟಿನೂ 70 ವರ್ಷದ ಇತಿಹಾಸದಲ್ಲಿ ಈ ಬಡವರನ್ನು, ದಲಿತರನ್ನು, ಈ ಶೋಷಿತ ಸಮಾಜವನ್ನು ಮತ್ತು ಅಸ್ಪೃಶ್ಯ ಸಮಾಜವನ್ನು ಹೆಂಗಿಟ್ಟಿದ್ದಾರೆ ಅಂತಂದರೆ ಇವತ್ತು ಹಂಗೆ ಇಟ್ಟಿದ್ದಾರೆ.
ನಾವಂದರೆ ನನ್ನ ತಂದೆ ಡಿಪಾರ್ಟ್ಮೆಂಟಲ್ಲಿದ್ದರು, ನಮ್ಮದು ಅಫಿಷಿಯಲ್ ಫ್ಯಾಮಿಲಿ. ನಮ್ಮ ತಂದೆಯವರು ಸರಿಕಲ್ಚರ್ ಇನ್ಸ್ಪೆಕ್ಟರ್ ಆಗಿದ್ದರು. ಅದಾದ ನಂತರ ನಾನು ಎಮ್ ಎ ಎಮ್ ಎಡ್ ಕೆ ಇ ಎಸ್ ಮಾಡ್ಕೊಂಡು ನಾನು ನಮ್ಮ ತಂದೆಯವರ ದಾರಿಲೇ ನಡ್ಕೊಂಡು ಅವರು ಏನು ಹೇಳಿದರು ಅದನ್ನು ಮಾಡ್ಕೊಂಡು ಸಮಾಜಮುಖಿ ಕೆಲಸಗಳ ಜೊತೆಲಿ ಮಾಡ್ಕೊಂಡು ಮತ್ತು ಸರ್ಕಾರಿ ಕೆಲಸನೂ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇಡೀ ನನ್ನ ಮದ್ದೂರು ಜನತೆಯ ಸ್ನೇಹ ಮತ್ತು ಸಂಬಂಧ ಇವೆಲ್ಲ ತುಂಬ ಚೆನ್ನಾಗಿದೆ ನನಗೆ. ನವಿಲೆಯಿಂದ ಈ ಕಡೆ ಬೆಳ್ಳೂರುವರೆಗೆ, ಈ ಕಡೆ ಎಸ್ ಐ ವಂದ್ಲಗೆರೆ ಬಾರ್ಡ್ರಿಂದ, ಈ ಕಡೆ ಕೆಸ್ತೂರಿಂದ ಎಲ್ಲ ಜನರ ಪರಿಚಯ ನಂಗೆ ತುಂಬ ಚೆನ್ನಾಗಿದೆ ನನಗೆ. ಹಾಗಾಗಿ ನಾನು ಕೆಸ್ತೂರು ವಿಧಾನಸಭೆ ಇದಕ್ಕೆ ಕೊಪ್ಪ ಈ ನಿಮಗೆ ವಿಧಾನಸಭಾ ಚುನಾವಣೆಗೆ ಮದ್ದೂರಿಗೆ ಸೇರುತ್ತಾ ಅಥವಾ ನಾಗಮಂಗಲ? ಎಸ್, ನಾಗಮಂಗಲ ಸೇರುತ್ತೆ. ಅದರಲ್ಲಿ 12 ಗ್ರಾಮ ಪಂಚಾಯಿತಿಯಲ್ಲಿ 8 ಗ್ರಾಮ ಪಂಚಾಯಿತಿಗಳು ನಾಗಮಂಗಲ ಕ್ಷೇತ್ರ ಸೇರ್ಕೊಂಡಿದೆ ಸರ್. ಇನ್ನು 4 ಗ್ರಾಮ ಪಂಚಾಯಿತಿಗಳು ನಮ್ಮ ಮದ್ದೂರು ಕಾನ್ಸ್ಟಿಟ್ಯೂನ್ಸಿಗೆ ಇರ್ತವೆ. ಅಲ್ಲೂ ಕೂಡ ಅಷ್ಟೊಂದು ಹಿಂಗೆ ಗೊಂದಲ ಇರೋದ್ರಿಂದ ಅದಕ್ಕೆ ಹೋರಾಟ ಮಾಡಿ ಏನೋ ಪರಿಹಾರ ಇಲ್ಲಿವರೆಗೂ ಯಾರು ಏನೂ ಮಾಡಿಲ್ಲ. ಇಲ್ಲ, ಅದು 1986 ಏನೋ ಅದನ್ನು ಇದು ಕ್ಷೇತ್ರವಾರ ವಿಂಗಡಣೆ ಮಾಡಿದಾಗ ಆ ಕೊಪ್ಪದಲ್ಲಿರ್ತಕ್ಕಂಥ ಅಷ್ಟು ಗ್ರಾಮ ಪಂಚಾಯಿತಿಗಳನ್ನು, 8 ಗ್ರಾಮ ಪಂಚಾಯಿತಿಗಳನ್ನು ನಾಗಮಂಗಲ ಕಾನ್ಸ್ಟಿಟ್ಯೂನ್ಸಿ. ಬಿಕಾಸ್ ಅದೇನಾಗುತ್ತೆ ಅಂದರೆ ಈ ಟೋಟಲ್ ವೋಟ್ಸ್ ಬೇಕಾಗಿದೆ. ಇಲ್ಲಿ ನಮಗೆ ಮಿನಿಮಮ್ 2,10,000 ಅಥವಾ 2,00,000 ವೋಟ್ಸ್ ಬೇಕು. ಆ ವೋಟ್ಸ್ ಅಲ್ಲಿರಲಿಲ್ಲ, ಇಲ್ಲಿ ನಾಗಮಂಗಲದಲ್ಲಿ. ಈ ವೋಟ್ರನ್ನ ತಗೊಂಡು ಅಲ್ಲಿ ಕ್ಲಬ್ ಮಾಡಿದಾಗ ಅವ್ರಿಗೆ ಇಷ್ಟು ವೋಟ್ಗಳಿರಬೇಕು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಅಂತ ಹೇಳಿ. ನಾಗಮಂಗಲ ದೊಡ್ಡ ತಾಲೂಕು ಆದರೂ ಕೂಡ ಅಷ್ಟು ವೋಟ್ಗಳು ಇರಲಿಲ್ಲ ಅಲ್ಲಿ. ಇರಲಿಲ್ಲ. ಹಾಗಾಗಿ ಕೊಪ್ಪದ ಈಗ ಇದೆಯಲ್ಲ ಸರ್, ಈಗಿದೆ ಏನೋ ಅಲ್ಲಿ ಎಂಆರ್ 1.85 ಇರಬೇಕು ಅಂತ ಅನ್ಕೋತೀನಿ ನಾನು. 1,85,000 ವೋಟ್ಸ್ ಇರಬೇಕು ಅಂತ ಅನ್ಕೋತೀನಿ ನಾನು. ಬಟ್ ನಮ್ಮದು ಮದ್ದೂರು 2.10 ಇದೆ ಅಂತ ಒಂದು ಅಪ್ರಾಕ್ಸಿಮೇಟಾಗಿ ಗೊತ್ತಾಗಿದೆ ನನಗೆ. 2,10,000 ವೋಟ್ ಇದೆ ಅಂತ. 2,10,000 ವೋಟಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟಿ ವೋಟ್ಸೇ 1,50,000 ಇದೆ. ಹತ್ತತ್ರ 1,00,000 ಇದೆ. ಈ ವೋಟ್ಗಳು ಎಲ್ಲಿಗೆ ಹೋಗ್ತಾ ಇದೆ? ಬಹುಜನ್ ಸಮಾಜ್ ಪಾರ್ಟಿ ಅಂತ ತತ್ತ ಅನ್ನುವಂಥ ಈ ಪಾರ್ಟಿಗೆ ಆ ವೋಟ್ಗಳು ಬಂದೇ ಬರ್ತವೆ. ಏನು ಬರೀ ದಳ ಗೆಲ್ಸೋದು, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಾರೆ. ಕಾಂಗ್ರೆಸ್ ಗೆಲ್ಸೋದು ಎಸ್ ಸಿ ಎಸ್ ಟಿ ಆ್ಯಂಡ್ ಓ ಬಿ ಸಿ ಮತ್ತು ಮೈನಾರಿಟಿ ನೋಡಿ ಏನು ಮಾಡಿದ್ದಾರೆ 70 ವರ್ಷಗಳ ಕಾಲ. ಏನು ಮಾಡಿ, ಕಮಾನ್, ನಮ್ಮೂರು ಅಲ್ವಾ ಸೋಮನಹಳ್ಳಿ, ಕಮಾನ್ ಹೋಗೋಣ ಬನ್ನಿ ಸೋಮನಹಳ್ಳಿಗೆ. ಏನಪ್ಪ ಸಾಧನೆ ಇದೆ ಅಲ್ಲಿ? ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರು ಅವತ್ತಿನ ಕಾಲಕ್ಕೆ 1976-77 ಇರತಕ್ಕಂಥ ದಲಿತರ ಭೂಮಿಗಳನ್ನ ತಗೊಂಡೋಗಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಮಾರಿದ್ರು. ಅವ್ರು ಕೊಟ್ಟಿರತಕ್ಕಂಥ 3 ಪುಡುಗಾಸಲ್ಲಿ ಇಡೀ ಆ ಸಮಾಜ, ದಲಿತ ಸಮಾಜ ಮತ್ತು ಒಕ್ಕಲಿಗ ಸಮಾಜದವರು ಭೂಮಿ ಕಳ್ಕೊಂಡ್ರು. ಭೂಮಿ ಕಳ್ಕೊಂಡವ್ರು ಇವತ್ತು ಬೀದಿ ಭಿಕಾರಿಗಳಾಗಿದ್ದಾರೆ ಮದ್ದೂರು ಪ್ರಾಂತ್ಯದ ಜನತೆಗೆ. ಹೇಳಿ ಸರ್. ಮತ್ತು ಅದಾದಮೇಲೆ ಅಲ್ಲಿ ಗ್ರಾಮಾಂತರ ಪ್ರದೇಶದ ಜನತೆಗೆ ಏನೇನು ಅವಶ್ಯಕತೆ ಇದೆ ಅದ್ರ ಬಗ್ಗೆ ಎಲ್ಲ ನೀವು ನೋಡಿ ಸರ್. ಫಸ್ಟ್ ಬಾಬಾ ಸಾಹೇಬರು ಅವ್ರು ಹೇಳಿದ್ದು ಪ್ರತಿಯೊಬ್ಬರು ಶಿಕ್ಷಣ ಪಡೀರಪ್ಪ ಅಂತ ಹೇಳಿದ್ರು. ಸೋಮನಹಳ್ಳಿಯಲ್ಲಿ ಒಂದು ಹೈಸ್ಕೂಲ್ ತೆಗೆದ್ರು. ಅವತ್ತು ಚನ್ನಪಟ್ಟಣದಿಂದ ಮದ್ದೂರುವರೆಗೆ ಹೈಸ್ಕೂಲ್ಗಳಿರಲಿಲ್ಲ. ಆ ಮಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಲ್ಯಾಂಡ್ ಅದು, ಅದು ಅದರಲ್ಲಿ ಒಂದು ಹೈಸ್ಕೂಲನ್ನು ಎಸ್ ಸಿ ಮಲ್ಲಯ್ಯ ಸ್ಮಾರಕ ಪ್ರೌಢಶಾಲೆ ಅಂತ ತೆಗೆದ್ರು ಸರ್. ಅದರಲ್ಲಿ ನಾವು ಅನ್ಕೋತೀವಿ 70 ತೆಗಿತಾರೆ, ನಾವು 76 8ನೇ ತರಗತಿಗೆ ಹೋಗ್ತೀವಿ. ಅದಾದ ನಂತರ 1994 ತನಕ ಎಜುಕೇಷನ್ಗೆ ಹೊರಗಡೆ ಬರಬೇಕಾಯ್ತು ನಾವು. ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ನಾವು ಮುನ್ಸಿಪಲ್ ಹೈಸ್ಕೂಲ್ಗೆ ಬಂದು ಗೌರ್ಮೆಂಟ್ ಎಲ್ಲ ಅದು ಪ್ರೈವೇಟ್ ಹೈಸ್ಕೂಲ್ ಆದರೂ ಕೂಡ ಅಂಥ ಹೆಚ್ಚಿನ ಫೀಸಸ್ ಏನಿರಲಿಲ್ಲ ಅವತ್ತಿನ ಕಾಲಕ್ಕೆ. ಅದೇನು ಹೊರೇನೂ ಆಗಿರಲಿಲ್ಲ. ಪಿ ಯು ಸಿಗೆ ನಾವು ಇಲ್ಲಿ ಬರ್ತೀವಿ ಮುನ್ಸಿಪಲ್ ಕಾಲೇಜ್ಗೆ ಗೌರ್ಮೆಂಟ್, ಅದು ಮುಗಿಸ್ಕೊಂಡು ಡಿಗ್ರಿಗೆ ಬ್ಯಾಂಗ್ಳೂರ್ ಆರ್ಟ್ಸ್ ಕಾಲೇಜ್ಗೆ ಹೋಗ್ತೀನಿ ನಾನು.
ಬೆಂಗಳೂರು ಆರ್ಟ್ಸ್ ಕಾಲೇಜಲ್ಲಿ ಬಿ ಎ ಮಾಡ್ತೀನಿ ನಾನು. ಬಿ ಎ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಎಕನಾಮಿಕ್ಸ್. ಮತ್ತು ಎಮ್ ಎಗೆ ಬರ್ತೀನಿ ನಾನು. ಅಲ್ಲಿ ಪೊಲಿಟಿಕಲ್ ಸೈನ್ಸ್ ನನ್ನ ಮೇಜರ್. ನನಗೆ ರಾಜಕೀಯದ ಹಿನ್ನೆಲೆ ಸತ್ಯವಾಗಲೂ ಇಲ್ಲ ಸ್ನೇಹಿತರೆ. ನನಗೆ ರಾಜ್ಯಶಾಸ್ತ್ರದ ಹಿನ್ನೆಲೆ ಇದೆ. ನನಗೆ ಬಾಬಾ ಸಾಹೇಬರು ಲಂಡನ್ನಲ್ಲಿ ಕುಂತ್ಕೊಂಡು ಪೊಲಿಟಿಕಲ್ ಸೈನ್ಸನ್ನು ಎಳೆಳೆಗೆ ಓದಿದ್ರಲ್ಲ, ಅದರ ತಿಳುವಳಿಕೆಯಿಂದ ನಾನು ಕೂಡ ಪೊಲಿಟಿಕಲ್ ಸೈನ್ಸ್ಗೆ ಓದೆ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ, ಜ್ಞಾನಭಾರತಿಯಲ್ಲಿ. ಅಲ್ಲಿ ನಾನು ಪಾಸಾಗಿ ತದನಂತರ ಬಂದು ಶಂಕರಗೌಡ ಕಾಲೇಜ್ ಬಿ ಎಡ್ ಮಾಡಿದೆ ನಾನು. ಬಿ ಎಡ್ ಮತ್ತು ಎಮ್ ಎಡ್ ಇದೆಯಲ್ಲ, ಇದು ಶೈಕ್ಷಣಿಕವಾಗಿ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟದ್ದು. ಒಂದು ರಾಜ್ಯಶಾಸ್ತ್ರದ ಹಿನ್ನೆಲೆ, ಒಂದು ಬಿ ಎಡ್ ಮತ್ತು ಎಮ್ ಎಡ್ ಇಡೀ ವ್ಯವಸ್ಥೆ ಈ ಥರ ಇದೆ ಅಂತ ಹೇಳಿದ್ದು ಅಲ್ಲಿ ನೋಡಿದೆ. 1999 ಕೆ ಎಸ್ ಪಾಸ್ ಮಾಡ್ಕೊಂಡು ನಾನು ನನ್ನ ಸರ್ಕಾರಿ ನೌಕರಿಗೆ ನಾನು ತೆರಳಿದೆ. ಪೊಲಿಟಿಕಲ್ ಸೈನ್ಸ್ ಮಾನ್ಯತೆ ಇಲ್ಲಿಯ ಜನರಿಗೆ ಗೊತ್ತಿಲ್ವ? ಅದೇ ಬಂದಿರೋದು. ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಯಾವ ಮನುಷ್ಯನಿಗೆ ತಿಳುವಳಿಕೆ ಇಲ್ವೋ? ಏನು ಕೊಡಲ್ಲ ಇಲ್ಲಿ ಸ್ಕೋಪ್ ಅದಕ್ಕೆ. ಪೊಲಿಟಿಕಲ್ ಸೈನ್ಸ್ಗೆ ಇಲ್ಲಿ ಸ್ಕೋಪೇ ಇಲ್ಲ ಸರ್. ಬೇರೆ ಬೇರೆ ಕಂಟ್ರೀಸ್ ನೋಡ್ಕೊಳ್ಳಿ. ಹೌದು, ನಿಮ್ಗೆ ಗೊತ್ತಿದೆ ಸರ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 18 ವರ್ಷವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಮತದಾನ ಮಾಡ್ತಕ್ಕಂಥ ಹಕ್ಕಿದೆಯಲ್ಲ ಸರ್. ಅವತ್ತು ಬಾಬಾ ಸಾಹೇಬರು ಸಂವಿಧಾನದ ಪ್ರಕಾರ 21 ವರ್ಷ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಓಟನ್ನ ಅಥವಾ ಮತವನ್ನು ಚಲಾಯಿಸ್ಬೋದು ಅಂತ ತಂದ್ರಲ್ಲ, ಅದಾದ ನಂತರ 1986 ಐ ಥಿಂಕ್ ಅಂತ ಅನ್ಕೋತೀನಿ ನಾನು. ಇಲ್ಲಿ 18 ವರ್ಷ ಆದ ಎಲ್ಲರಿಗೂ ಓಟ್ ಕೊಡಬೇಕು ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ ಆಗ್ತದೆ. ಅಮೆಂಡ್ಮೆಂಟ್ ಅದ್ರ ಪ್ರಕಾರ ಈಗ 18 ಇಯರ್ಸ್ ಆಗಿರ್ತದೆ. ಬಟ್ ವಾಟ್ ಈಸ್ ದ ಪೊಲಿಟಿಕಲ್ ಸೈನ್ಸ್ ಅಂತಂದ್ರೆ ಏನು? ದಿನನಿತ್ಯ ನೀವು ಯಾವ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದೀರೋ ದಟ್ ಈಸ್ ಪೊಲಿಟಿಕಲ್ ಸೈನ್ಸ್. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಹಕ್ಕಳಿದೆ ಓಡಾಡ್ತೀರ, ನಿಮ್ಗೆ ಹಕ್ಕಳಿದೆ ಮಾತಾಡ್ತೀರ, ನಿಮ್ಗೆ ಹಕ್ಕಳಿದೆ ಉದ್ಯೋಗ ತಗೋತೀರ, ನಿಮ್ಮ ಹಕ್ಕಳಿದೆ ಊಟ ಮಾಡ್ತೀರ, ನಿಮ್ಮ ಹಕ್ಕುಗಳು ಕೊಟ್ಟಿದ್ದಾರೆ. ಇದೆಲ್ಲ ಪೊಲಿಟಿಕಲ್ ಸೈನ್ಸೇ. ಇದು ಇದನ್ನು ಎಲ್ಲರ ಹತ್ರನು ರಕ್ತಗತವಾಗಿ ಬಂದ್ಬಿಟ್ಟಿದೆ. 5 ಇಯರ್ಸ್ ಒನ್ಸ್ ಗ್ರಾಮ ಪಂಚಾಯತಿ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನು, ತಾಲೂಕು ಪಂಚಾಯತಿ ಎಲೆಕ್ಷನ್ನು, ಎಮ್ ಎಲ್ ಎ ಎಲೆಕ್ಷನ್, ಎಮ್ ಪಿ ಎಲೆಕ್ಷನ್ನು, ಸಹಕಾರ ಸಂಘಗಳ ಎಲೆಕ್ಷನ್ನು, ಇವುಗಳಲ್ಲಿ ಎಲೆಕ್ಷನ್ ಅಂತ ತಗೋತಾರಲ್ಲ, ಇಟ್ ಈಸ್ ದ ಪೊಲಿಟಿಕಲ್ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ನಿಂತಿರೋದೆಲ್ಲ ಅದು. ಈ ತಿಳುವಳಿಕೆಗಳು ಇವ್ರಿಗಿಲ್ಲ. ಇಲ್ಲೇನಾಗಿದೆ ಪೊಲಿಟಿಕಲ್ ಸೈನ್ಸ್ ಎಜುಕೇಟ್ ಆದಂಥ ಯಾವ ರಾಜಕಾರಣಿಗಳಿದ್ದಾರೆ ಸರ್? ನಮ್ಮಲ್ಲಿ ಯಾರು ಇಲ್ಲ ಅಲ್ವಾ? ಭಾರತ ಸಂವಿಧಾನದಲ್ಲಿ ಇಷ್ಟು ಓದ್ಕೊಂಡು ನೀವು ಪಾಲಿಟಿಕ್ಸ್ ಬನ್ನಿ ಅಂತ ಎಲ್ಲೂ ಹೇಳಿಲ್ಲ ಬಾಬಾ ಸಾಹೇಬರು. ಹೌದು, ಅದೇ ಮಿಸ್ಟೇಕ್ಸ್. ಇಲ್ಲ, ನೋ ಮಿಸ್ಟೇಕ್ಸ್ ಅಲ್ಲ. ಅವತ್ತಿನ ಕಾಲದಲ್ಲಿ ರಾಜಪ್ರಭುತ್ವ ಇತ್ತಲ್ಲ ಇಲ್ಲಿ, ಆಗ ಇಡೀ ದೇಶದಲ್ಲಿ 4,000 ಜನ ಅಷ್ಟೇ. ಅವತ್ತಿನ ಕಾಲಕ್ಕೆ ಅದು ಸರಿ ಇತ್ತು ಸರ್? ಇಲ್ಲ ಇಲ್ಲ, ಸರಿ ಇರಲಿಲ್ಲ. ಇಲ್ಲಿ ಗುಲಾಮಿ ಪದ್ಧತಿ ಇತ್ತು ಇಲ್ಲಿ. ಅಲ್ಲ, ಅವತ್ತಿನ ಕಾಲಕ್ಕೆ ಬಾಬಾ ಸಾಹೇಬರು ಮಾಡಿದಂಥದ್ದು ಸರಿ ಇತ್ತು. ಬಟ್ ಇವತ್ತಿನ ಕಾಲಕ್ಕೆ ಪೊಲಿಟಿಕಲ್ ಸೈನ್ಸ್ ಓದ್ದಂಥ ರಾಜಕಾರಣಕ್ಕೆ ಬರಬೇಕು, ಓದ್ಕೋಬೇಕು ಅಷ್ಟೇ. ಅವ್ರು ಓದ್ಕೋಬೇಕು. ಯಾರು ಓದ್ಕೋಬೇಕು? ಯಾರು ಓದಿದ್ದಾರೆ? ಯಾರು ಇಲ್ಲ. ಇವತ್ತೇನು ಮಾಡಿದ್ದಾರೆ ಅವ್ರೇನು ಮಾಡ್ತಾರೆ? ಅವತ್ತಿನ ಕಾಲಕ್ಕೆ ಸರ್, ಅವತ್ತಿನ ಪರಿಸ್ಥಿತಿ ಆ ರೀತಿ ಇತ್ತು. ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡಿದಾಗ ಅವತ್ತಿನ ಪರಿಸ್ಥಿತಿ ಅದಿತ್ತು. ಬದಲಾದಂಥ ಸಮಯದಲ್ಲಿ ಇವತ್ತಿನ ದಿನವೂ ಕೂಡ ಪೊಲಿಟಿಕಲ್ ಸೈನ್ಸ್ಗೆ ಯಾವುದೇ ಸ್ಕೋಪ್ ಇಲ್ಲ ನಮ್ಮ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಔಟ್ ಆಫ್ ಕಂಟ್ರಿ ಬೇರೆ ಕಡೆಗೆ ಹೋದಾಗ ಅದು ದೊಡ್ಡ ಪಠ್ಯಕ್ರಮಗಳು, ನಿಮ್ಗೆ ಗೊತ್ತಿದೆ. ದೊಡ್ಡ ವಿದ್ವತ್ತು, ದೊಡ್ಡ ವಿದ್ವತ್ತು. ಎಸ್, ಆಯಿತಾ. ಯೂನಿವರ್ಸಿಟಿನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ದೊಡ್ಡ ಸ್ಕೋಪ್ ಇರುವಂಥ ಸಬ್ಜೆಕ್ಟ್ ಅಂದರೆ ಪೊಲಿಟಿಕಲ್ ಸೈನ್ಸ್. ಎಸ್, ರಾಜ್ಯಶಾಸ್ತ್ರ ಅಲ್ವಾ. ಬಟ್ ಅದೇ ಆ ಒಂದು ವಿಚಾರದಲ್ಲಿ ಇಲ್ಲಿ ನಮ್ಮೂರು ಯಾರು ಕೂಡ ಎಜುಕೇಟೆಡ್ ಆಗಿಲ್ಲ, ಎಜುಕೇಟೆಡ್ ಅಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಇತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಎಲ್ಲರೂ. ನಾನು ನೋಡ್ತೀನಲ್ಲ, ನಾನು ನೋಡ್ತೀನಿ ವಿಧಾನಸಭಾ ಈ ಕಲಾಪಗಳು ನಡೀತಾವಲ್ಲ, ಆಗ ಈ ಮಾತಾಡ್ತಾರೆ ಈ ಎಮ್ ಎಲ್ ಎ ಅವರು, ಆ ಎಮ್ ಎಲ್ ಸಿ ಅವರು ಮಾತಾಡ್ತಾರೆ ಸ್ಥಳೀಯ ವಿಚಾರಗಳ ಬಗ್ಗೆ. ಹಿಂಗಾಗಿದೆ ಹಿಂಗಾಗಿಲ್ಲ ಅಂತ ಹೇಳ್ತಾರೆ. ಪಾಪ ನಿವೇದನೆ ಮಾಡ್ಕೋತಾರೆ ಅವರು. ಆದರೆ ಸಂವಿಧಾನವನ್ನು ಜಾರಿ ಮಾಡತಕ್ಕಂಥ ಆ ಒಂದು ಕೆಪಾಸಿಟಿ ಅಷ್ಟು ಜನಕ್ಕಿಲ್ಲ. ಇಲ್ಲ ಇಲ್ಲ, ಸಂವಿಧಾನವನ್ನು ಜಾರಿ ಮಾಡಿದರೆ ಸಂವಿಧಾನ ಒಂದು ಕಡೆ ಇಟ್ಬಿಟ್ಟಿದ್ದಾರೆ. ಸಂವಿಧಾನ ಜಾರಿ ಮಾಡ್ಕೋಗಿಲ್ಲ ಇವರು. ಸಂವಿಧಾನವನ್ನು ಜಾರಿ ಮಾಡಿದರೆ ಪ್ರತಿಯೊಬ್ಬ ನಾಗರಿಕನು ಕೂಡ ಇವತ್ತು ಸಮಾನತೆಯನ್ನು, ಭಾತೃತ್ವವನ್ನು,
ಬೆಳೆಸ್ತಾ ಇರಬೇಕಾಗಿತ್ತು. ಇವತ್ತು ವಾಟ್ ಲಾಟ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ ಅಂಡ್ ಹ್ಯೂಮನ್. ಅಲ್ಲ ನಾನು ಅದೇ ನಾವು ಪ್ರತಿ ಸರಿ ಹೇಳ್ತಾ ಇದ್ದೀನಿ ಸರ್, ನಾವು ಕೂಡ ಅದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಸಮಾನತೆ ಇಲ್ಲ, ಸಮಾನತೆ ತರಬೇಕು ಅಂತ ಹೋರಾಟ ನಡೆಸುವಂಥವ್ರು ಇಲ್ಲ. ಸಮಾನತೆನ ನಾವು ತೊಡಗಿಸ್ಕೋಬೇಕು ಅನ್ನುವಂಥ ಜನರ ಮನಸ್ಥಿತಿನಲ್ಲೂ ಕೂಡ ಇಲ್ಲ. ನಮ್ಮಲ್ಲಿ ಬೆಳೆಸ್ಕೋಬೇಕು, ನಾವು ಸ್ಟಾರ್ಟ್ ಮಾಡಬೇಕು, ನಮ್ಮಲ್ಲಿ ಬೆಳೆಸ್ಕೊಬೇಕು, ನಾವು ಸಮಾನತೆಯನ್ನು ತರಬೇಕು. ಒಂದು ಒಂದು ತುಂಬ ಚೆನ್ನಾಗಿ ಒಂದು ಹಾಡು ಬರೆದಿದ್ದಾರೆ ಆರ್ ಮಹೇಶ್ ಅಥವಾ ನಮ್ಮ ಈ ಇವರು ಅವ್ರು ಬರೀದಾರೆ, ಅವರೊಂದು ಭಾಳ ಚೆನ್ನಾಗಿದೆ. ಜಗದ ನೀತಿ ಬದಲಾಗಲೇ ಇಲ್ಲ ಭೀಮರಾಯ ಕೇಳೋ, ಉತ್ತಿ ಬೆಳೆದ ಬೆಳೆ ಇನ್ನೂ ನಿನ್ನ ಕೊಡಲಿಗೆ ಸಿಗಲಿಲ್ಲ ಅಂತ. ಅಂದರೆ ಜಗದ ನೀತಿ ಬದಲಾಗ್ಬಿಡ್ಬೇಕಾಗಿತ್ತು, ಬಾಬಾ ಸಾಹೇಬರು ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಚೇಂಜ್ ಆಗ್ಬಿಡ್ಬೇಕಾಗಿತ್ತು. ಇಲ್ಲಿ ಡಿಫ್ರೆನ್ಸಸ್ ಇರಬಾರ್ದಾಗಿತ್ತು, ಕಮ್ಯುನಲ್ ಕ್ಲಾಶಸ್ ಇರಬಾರ್ದಾಗಿತ್ತು. ಇವೇನಾಗ್ತಾ ಇದೆ ಅಂತಂದರೆ ದಟ್ ಆ ಬಿ ಜೆ ಪಿ ಗವರ್ನಮೆಂಟ್ ಏನೂ ಇಲ್ಲದಿರತಕ್ಕಂಥ ವಿಷಯವನ್ನು ಮನುಷ್ಯನಿಗೆ ತುಂಬತಕ್ಕಂಥ ಕೆಲಸ ಮಾಡಿ ಮನುಷ್ಯ ಮನುಷ್ಯನ ನಡುವೆ ಜಗಳ ತಂದಿಡ್ತಾ ಇರುವಂಥದ್ದು. ಜಗಳ ಅಲ್ಲ ಸರ್, ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಈ ಟಿಪ್ಪು ಸುಲ್ತಾನ್ ಅಂತಂಥ ಒಬ್ಬ ಈಸ್ ನಾಟ್ ಎ ಕಿಂಗ್ ಅಂತ ಹೇಳ್ತಾರೆ. ಆತ ಒಬ್ಬ ದಂಡನಾಯಕನೇ ಆಗಿರಲಿ, ರಾಜ್ಯ ಗೆಲ್ಲಬೇಕಾದ್ರೆ ಅವತ್ತು ಪೆನ್ ಹಿಡ್ಕ ಗೆಲ್ಲಕ್ಕಾಯ್ತಿತ್ತ, ಗನ್ ಹಿಡ್ಕ ಗೆಲ್ಲಬೇಕಾಗಿತ್ತು. ಅವತ್ತು ಕತ್ತಿ ಮೇಲೆ ರಾಜ್ಯವನ್ನು ನಡೆಸ್ತಾ ಇದ್ರು. ಆ ಕೆಲಸವನ್ನು ಅವನು ಮಾಡ್ಕೊಂಡು ಹೋಗಿದ್ದಾನೆ. ಬ್ರಿಟಿಷರ್ಸ್ ಏನು ಒಳ್ಳೆಯವರಾ? ಬ್ರಿಟಿಷ್ನವರು ಎಷ್ಟು ಜನ ಕೊಂದಿಲ್ಲ? ಹೌದು. ಅವ್ರನ್ನ ಪ್ರೀತಿ ಮಾಡ್ತೀರಾ ನೀವು? ಅವ್ರನ್ನ ಹೋಗಿ ತಪ್ಕೋತೀರ ಹೋಗಿ ನೀವು? ಅಲ್ಲಪ್ಪ, ಇಲ್ಲಿ ಟಿಪ್ಪು ಸುಲ್ತಾನು ಒಬ್ಬ ಮುಸ್ಲಿಮನ್ನು ಕಾರಣಕ್ಕೋಸ್ಕರವಾಗಿ ನೀವು ಆತನನ್ನು ಒಕ್ಕಲಿಗ ಜನಾಂಗದ ಉರಿಗೌಡ ಬಂದು ನಂಜೇಗೌಡನ ತಗೊಬಂದು ಆ ಹೆಸರುಗಳೇ ಇಲ್ಲದಿರ್ತಕ್ಕಂಥದ್ದು. ಅವನು ಬರೆದಿರೋದು ಯಾರು? ಆ ಕೊಡಗಿನಲ್ಲಿ ಅಡ್ಡಂಡ ಕಾರ್ಯಪ್ಪ ಅಂತ. ನಾಟಕವನ್ನು ನಾಟಕದಂಗೆ ನೋಡ್ಬೇಕು ನಾವು, ಅಥವಾ ಕಥೆಯನ್ನು ಕಥೆಯಂಗೆ ನೋಡ್ಬೇಕು ನಾವು. ಅಶೋಕ ಮಹಾರಾಜನ ಕಾಲದಿಂದ ಮೌರ್ಯ ವಂಶದಿಂದ 1526 1526 ಅಂತಂದರೆ ಬಾಬರ್ ಬರುವವರೆಗೆ, ಬಾಬರ್ ಬಂದ ನಂತರ 1799 ಟಿಪ್ಪು ಸುಲ್ತಾನ್ ಹತಾಗೋ ತನಕ ಮೊಘಲ್ರಾಳಿದ್ದಾರೆ. ಆ ಮೊಘಲರೆಲ್ಲ ಆಳಿದ್ರೂ ಕೂಡ ಇದಿರ್ತಕ್ಕಂಥ ಈ ದೇಶ ಹಿಂದೂ ದೇಶ ಅಂತ ಹೇಳ್ತಾ ಇದ್ದೀವಲ್ಲ, ಮುಸ್ಲಿಂ ರಾಷ್ಟ್ರ ಮಾಡಿದಾರ 800 ಕಾಲ ಆಳಿದ್ದಾರೆ ಅವರು. ಅದ್ಯಾಕೆ ಮುಸ್ಲಿಂ ರಾಷ್ಟ್ರ ಆಗಲ್ಲ ಭಾರತ? ಇವತ್ತು ಹೇಳ್ತಾರೆ ಆ ಬಿ ಜೆ ಪಿಯವರು 2047 ಮುಸ್ಲಿಂ ರಾಷ್ಟ್ರ ಮಾಡಿಬಿಡ್ತಾರೆ. ಇದನ್ನು ಈ ಜನತೆನೆ ಎತ್ಕಡ್ತಕ್ಕಂಥ ಕೆಲಸ ಮಾಡಿ ಇವತ್ತೊಂದು ದಿನ ಮಿಸ್ಟರ್ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಮೋದಿನೂ ಕೂಡ ಈ ವಾಯಸ್ಸನ್ನು ಮಾಡಿದ್ರೆ ಮುಂದೆ ಪ್ರಜಾಪ್ರಭುತ್ವ ಉಳಿತದ. ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಕೆಲಸವನ್ನು ಈ ಯಾವ ಪಕ್ಷಗಳು ಮಾಡ್ತಾ ಇಲ್ಲ. ಅದನ್ನೇ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಂಡು ಪ್ರಜಾಪ್ರಭುತ್ವನ ಈ ದೇಶದಲ್ಲಿ ಉಳಿಸ್ಬೇಕಂತಂದರೆ ಬಹುಜನ ಸಮಾಜ ಪಾರ್ಟಿಗೆ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೇನೆ. ಸರ್, ನಿಮ್ಮ ಚುನಾವಣಾ ತಯಾರಿ ಹೇಗಿದೆ? ಜನರುಗಳನ್ನ ಭೇಟಿ ಮಾಡುವ? ನಾನು ಸರ್ ನಾನು ಆ್ಯಕ್ಚುಲಿ ರಿಟೈರ್ಡ್ ಆದಮೇಲೆ ಒಂದು 4 ಆರಾಮ್ ರೆಸ್ಟ್ ಇದ್ದೆ ನಾನು. ಏ ಬಿಡಪ್ಪ, ಈಗ ನಾನು ಸಾಮಾನ್ಯವಾಗಿ ನನ್ನ ಕೆರಿಯರಲ್ಲಿ 30 ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಲೆಕ್ಚರರ್ ಆಗಿ KAS ಆಫೀಸರಾಗಿ ಎಲ್ಲ ವರ್ಕ್ ಮಾಡಿದ್ದು ಸಾಕು. ಇನ್ನು ಒಂದು ನನ್ನ ಸಂಸಾರವನ್ನು ನೋಡ್ಕೊಂಡು ಹೋಗೋಣ ಸಾಕಂತ ಇದ್ದೆ. ಬಟ್ ಮಾನ್ಯ ಎಂ ಕೃಷ್ಣಮೂರ್ತಿಯವರು ರಾಜ್ಯಾಧ್ಯಕ್ಷರು, ಅವರು ನನ್ನನ್ನು ಇಲ್ಲ ಸರ್ ನಿಮ್ಮ ಮನೇಲಿ ಕುಂದ್ಕೊಳ್ಳೋದು ಬೇಡ, ಬಾಬಾ ಸಾಹೇಬರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಿಮಗೆ, ಆ ಜವಾಬ್ದಾರಿಯನ್ನು ನೀವು ಪೂರೈಸ್ಬೇಕು ಸರ್ ಅಂತ ಬಂದು ಹೇಳಿದರು. ನಾನಾಗ ಆಶ್ಚರ್ಯಪಟ್ಟೆ, ಸರ್ ಎಲೆಕ್ಷನ್ಸ್ ಅಂತಂದರೆ ಜನರ ಭಾವನೆಗಳಿಗೆ ತುಂಬ ಹತ್ರ ಹೋಗಿರ್ಬೇಕು ಸರ್. ನಾನು ಅದನ್ನು ನಾನು ಮದ್ದೂರು ತಾಲೂಕಿನಲ್ಲಿ ಅಥವಾ ಮದ್ದೂರು ಕಾನ್ಸ್ಟಿಟ್ಯೂನ್ಸಿಲಿ ನಾನು ಮಾಡಿದ್ದೀನಿ ಇಲ್ಲಾಂತಲ್ಲ, ಬಟ್ ಎಲೆಕ್ಷನ್ಗೆ ನಿಂತ್ಕೊಳ್ತಕ್ಕಂಥ ಆ ಒಂದು ಎಬಿಲಿಟಿ ನನಗಿದೆಯಾ ಅಂತ ನಾನು ಕ್ವಶನ್ ಮಾರ್ಕ್ ಮಾಡ್ಕೊಂಡಾಗ ನನಗೆ ಸ್ವಲ್ಪ ಹೆದರಿಕೆ ಆಗ್ತದೆ ಸರ್ ಅಂತ ಹೇಳಿದೆ ನಾನು. ಇಲ್ಲ ಸರ್,
ಇವರೇ ಗೌರ್ಮೆಂಟ್ ಅಫಿಷಿಯಲ್ ಎಷ್ಟೋ ಜನ, ಬಟ್ ನಮ್ಮದು ವೆರಿ ದೊಡ್ಡ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇಟ್ ಈಸ್ ಅ ಮದರ್ ಡಿಪಾರ್ಟ್ಮೆಂಟ್, ಇದು ತಾಯಿ ಇಲಾಖೆ, ಎಲ್ಲದಕ್ಕೂ ತಾಯಿ ಇಲಾಖೆ. ಒಂದು ಮಗುನ ನಾನು 220 ದಿನ ಆದಮೇಲೆ ಆತನಿಗೆ ಪ್ರಮೋಷನ್ ಕೊಡ್ತೀವಿ. ಇದು ರಕ್ಷಣಾ ಇಲಾಖೆ ಥರ ಹೊಡೆದೇಟ್ಗೆ ಬಾಯಿ ಬಿಡಿಸೋದಂಗಂತಲ್ಲ. ಒಂದನೇ ತರಗತಿ ಮಗು 220 ದಿನಗಳ ಕಾಲ, 225 ದಿನಗಳ ಕಾಲ ಕಲಿತ ನಂತರನೇ ಎರಡನೇ ತರಗತಿ ಕಳಿಸೋದು. ಅದನ್ನು ಒಂದು ವರ್ಷಕ್ಕೆ ಒಂದು ತರಗತಿ ಕಳಿಸಿ ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ತಾರೆ. ಅಂಥ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ನನಗೆ ಅತಿ ಹೆಚ್ಚಾಗಿ ಶಿಕ್ಷಕರ ಸ್ಪಂದನೆ ಇತ್ತು ನನಗೆ. ಎಸ್ ಪಿ ಶಿವಕುಮಾರ್ ಅವರು ಅಂತ ಅಂತಂದರೆ ಈಸ್ ಎ ಗುಡ್ ಆಫೀಸರ್. ಆಮೇಲೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ದೇರ್ ಇಸ್ ನೋ ಎನಿ ಕರಪ್ಷನ್ಸ್. ಅದೇನು ಕರಪ್ಷನ್ಸು, ಭ್ರಷ್ಟಾಚಾರ ಅನ್ನೋದಿಲ್ಲ. ಬಿಕಾಸ್ ವಿ ಆರ್ ಎ ಟ್ಯೂಟರ್ಸ್. ದೊಡ್ಡ ಅಧಿಕಾರಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ತನಕ ಇಲ್ಲಿ ಎಲ್ಲರೂ ಮಾಸ್ಟ್ರೇ, ಎಲ್ಲ ಟೀಚರ್ಸೇ. ನಾನು ಅಧಿಕಾರಿ ಆಗಿದ್ದಿನ ತಕ್ಷಣ ಒಂದು ಶಾಲೆಗೆ ಹೋಗಿ ಭೇಟಿ ಕೊಟ್ಟು ನಾನು ಅಧಿಕಾರ ನಾನು ಪಾಠ ಮಾಡಬೇಕಾತನಿಗೆ, ಶಿಕ್ಷಕರಿಗೆ, ಶಿಕ್ಷಕರು ನಮ್ಮಿಂದ ಪಾಠ ಕಲ್ತಬೇಕು. ಈ ಥರ ಇರುವಾಗ ಇಂಥ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ನನಗೆ, ನನ್ನ ಮದ್ದೂರು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಬಹುತೇಕ ಟೀಚರ್ಸು, ಬಹುತೇಕ ಹಿತೈಷಿಗಳು ಮತ್ತು ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಮೈನಾರಿಟೀಸ್ ಅವರೆಲ್ಲ ಒಲವುಗಳನ್ನು ಗಳಿಸ್ಕೊಂಡಿದ್ದೀನಿ. ಈಗಾಗಲೇ ನಾನು 3 ತಿಂಗಳಿಂದ ನಾನು ವರ್ಕ್ ಮಾಡ್ತಾಯಿದ್ದೀನಿ. ನಾನು ಎವ್ರಿ ಡೇ ಗೋ ಟು ಮಡೂರ್ ಕಾನ್ಸ್ಟಿಟ್ಯೂಯನ್ಸಿ, ಹಳ್ಳಿಗೆ ಹೋಗ್ತಾಯಿದ್ದೀನಿ, ಎಲ್ಲರೂ ಮೀಟ್ ಮಾಡ್ತಾಯಿದ್ದೀನಿ. 252 ಹಳ್ಳಿಗಳಿದೆ ಅಂತ ನನಗೆ ಮಾಹಿತಿ ಇದೆ ಸರ್. ಆ 252 ಹಳ್ಳಿಗಳನ್ನು ರೀಚ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಎಷ್ಟಾಗಿದೆ ಸರ್? ನನಗೆ ಒಂದು 40-42 ಹಳ್ಳಿಗಳಿಗೆ ಹೋಗಿ ಬಂದಿದ್ದೀನಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಬಟ್ ರಾಜಕೀಯ ಅಂತ ತಂದ ಎಲ್ಲ ಪಕ್ಷದ ಜನ ಇರ್ತಾರೆ. ಯಾರಿಗೂ ನೀವು ಬರಬೇಡಿ ಅಂತಲೂ ಕರೆಯೋದಿಲ್ಲ, ಅಥವಾ ನಿಮ್ಗೆ ಓಟ್ ಹಾಕಲ್ಲ ಅಂತ ಹೇಳೋದಿಲ್ಲ. ಬಟ್ ಎಲೆಕ್ಷನ್ ಡಿಕ್ಲೇರ್ಡ್ ಆದ ತಕ್ಷಣವೇ ಮದ್ದೂರು ಜನತೆ ಡಿಸೈಡ್ ಮಾಡ್ತಾರೆ, ಇಂಥ ಪಕ್ಷಕ್ಕೆ ಓಟ್ ಹಾಕೋತೀನಿ ಅಂತ ಡಿಸೈಡ್ ಮಾಡಿ ಮಡಗ್ಬಿಡ್ತಾರೆ ಸರ್. ನಡಿಬೋದೇನೋ, ಬಹುತೇಕ ಯಾರೋ ಮಹಾನ್ ಭಾವರು ಹಂಚ್ತಾ ಇದ್ದಾರೆ, ಸೀರೆ ಹಂಚ್ತಿದ್ದಾರೆ, ಕ್ಯಾನ್ ನೀರಿನ ಕ್ಯಾನ್ಗಳದ್ದು ಏನದು ಹೇಳ್ತಿರೋದ, ನೀರಿನ ಕ್ಯಾನ್ ವಾಟರ್ ಅವು ಹಂಚ್ತಾರೆ, ಕುಕ್ಕರ್ಸ್ ಯಾವುದು ಸರ್? ಅದನ್ನ ಹೇಳ್ತೀನಿ. ಎಲೆಕ್ಷನ್ 27th ಆರ್ ನೆಕ್ಸ್ಟ್ ಮಂತ್ 10th ಆಫ್ ದ ಏಪ್ರಿಲ್ ಕೋಡ್ ಆಫ್ ಕಂಡಕ್ಟ್ ರಿಲೀಸ್ ಮಾಡ್ತಾರೆ ಸರ್. ಅವತ್ತೇ ಡಿಸೈಡ್ ಮಾಡ್ತಾರೆ ಜನ ಇಂಥ ಪಕ್ಷ ಗೆಲ್ಸ್ಕೋಬೇಕು ಅಂತ. ರಾಜ್ಯದಲ್ಲಿ ಮಾಯಾವತಿಯವರ ಪಾತ್ರ ಏನು ಸರ್? ಭಾಳ ದೊಡ್ಡದಿದೆ ಸರ್ ಈ ಚುನಾವಣೆ ಸಂದರ್ಭ. ಎಸ್, ತುಂಬ ದೊಡ್ಡದಿದೆ. 4 ಸಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೆಹನ್ಜಿಯವರು ಅವರೇ ಆದರ್ಶ ನಮಗೀಗ. ಅದು ಇಡೀ ದೇಶದಲ್ಲಿ ದೊಡ್ಡ ಸ್ಟೇಟ್ ಸರ್ ಅದು. 405-408 ಕ್ಷೇತ್ರ ಇದೆ ಅಲ್ಲಿ. ಅಲ್ಲಿ ಆ ಒಂದು ಇದರಲ್ಲಿ ಬೆಹನ್ಜಿಯವರು ಹೆಣ್ಣು ಮಗಳು, ಆ ಹೆಣ್ಮಗಳು ಅಲ್ಲಿ 4 ಸಾರಿ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಬೆಹನ್ಜಿ ಅಂದರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗಲ್ಲ? ಖಂಡಿತ ಕರ್ನಾಟಕದಲ್ಲಿ ಪ್ರವಾಸ ಬರುವಂಥದ್ದಿದೆಯಾ? ಅಥವಾ ಅದ್ರ ಬಗ್ಗೆ ನನಗೆ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮಾತಾಡಬೇಕು. ಅದ್ರ ಬಗ್ಗೆ ನಾವು ಇನ್ನೂ ಏನು ಮಾತಾಡಿಲ್ಲ. ಬರ್ಬೋದು, ಎಲೆಕ್ಷನ್ ಕ್ಯಾಂಪೇನ್ಗೆ ಬರ್ಬೋದು, ನಾವು ಬರಲಿ ಅಂತ ಆಶಿಸ್ತೀವಿ ಮೇಡಮ್ ಬ್ಯಾಂಜಿಯವ್ರನ್ನ. ಆ್ಯಕ್ಚುಲಿ ನಾನು ಇವತ್ತು ಡೆಲ್ಲಿಗೆ ಹೋಗಬೇಕಾಗಿತ್ತು. ನೀವು ಭೇಟಿ ಮಾಡಿದ್ದೀರಾ ಮೇಡಮ್? ನಾನು ಮೈಸೂರಲ್ಲಿ ಐ ಆಮ್ ಎ ಅಫಿಷಿಯಲ್, ವಾಸ್ ಇನ್ ಅಫಿಷಿಯಲ್ ಜಸ್ಟ್. ಆಗ ಮಾಯಾವತಿ ಮೇಡಮ್ ಅವ್ರು ಹೆಂಗಿರ್ತಾರೆ ಅಂತ ನೋಡ್ಲಿಕ್ಕೆ ಹೋಗಿದ್ದೀವಿ ಹೊರತು, ಬಟ್ ಮೀಟ್ ಏನು ಮಾಡಿಲ್ಲ. ಈ ಎಲೆಕ್ಷನ್ ಟೈಮ್ನಲ್ಲಿ ಏನು ನೀವು ಭೇಟಿ ಮಾಡಿಲ್ಲ? ಇಲ್ಲ ಇಲ್ಲ ಇಲ್ಲ. ಬಟ್ ನಮ್ಮ ಹೆಸರು ಮತ್ತು ನಮ್ಮ ಕ್ಯಾಲಿಬರ್ನೆಲ್ಲ ತರಿಸ್ಕೊಂಡಿದ್ರು. ಆಗ ರೈಟ್ ಮಾರ್ಕ್ ಇಟ್ಟಿದ್ದಾರೆ ಎಸ್ ಪಿ ಶಿವಕುಮಾರ್. ಅಂದರೆ ಪ್ರತಿ 224 ಕ್ಷೇತ್ರದಲ್ಲೂ ಈಗ ಹಾಕಿ, ಅದರಲ್ಲಿ ನಾನು ಒಬ್ಬ ಇದ್ದೀನಿ. ಮದ್ದೂರು ಕಾನ್ಸ್ಟಿಟ್ಯೂಯನ್ಸಿ ಮಂಡ್ಯ, ಅದರಲ್ಲಿ ಎಸ್ ಪಿ ಶಿವಕುಮಾರ್ ಇಸ್ ಓಕೆ, ಆತನಿಗೆ ಟಿಕೆಟ್ ಕೊಟ್ಬಿಡಿ ಅಂತ ಅನೌನ್ಸ್ ಆಗೋದಷ್ಟೇ ಬಾಕಿ ಇರೋದು, ನನಗೆ ಕೊಡೋದು, ಎರಡು ಮಾತಿಲ್ಲ. ಬಟ್ ಇವತ್ತು ಡೆಲ್ಲಿಗೆ ಹೋಗ್ಬೇಕಾಯ್ತು. ನಾನು ಅಶೋಕ್ ಸಿದ್ಧಾರ್ಥ ಅವ್ರದ್ದು ಮದುವೆ ಇದೆ, ಕೃಷ್ಣಮೂರ್ತಿ ಸಾಹೇಬರು ಬಂದ್ಬಿಡಿ ಹೊರಟ್ಬಿಡೋಣ ಫ್ಲೈಟ್ಲಿ ಅಂದರು. ಹೋಗಿದ್ರೆ ನಾನು ಮಾಯಾವತಿಯವ್ರನ್ನ
ಭಾಳ ತುಂಬ ಹತ್ತಿರದಿಂದ ನೋಡ್ಕೊ ಬರಬೇಕಾಗಿತ್ತು. ಭಾನುವಾರ ಮದುವೆ ಇದೆ, 26th ಐ ಥಿಂಕ್ 26th ಮದುವೆ. ಇವತ್ತು ನಾನು 24ರಲ್ಲಿ ಇದ್ದೀವಿ, ನಾಳೆ ಆ್ಯಕ್ಚುಲಿ 9 ಗಂಟೆಗೆ ಫ್ಲೈಟ್ ಇತ್ತು. ನಾನು ನೀವೊಂದು 3 ದಿನ ಮುಂಚಿತವಾಗಿ ನಂಗೆ ಹೇಳಿರೋ ಸಾಕಾಗಿತ್ತು, ನಾವು ಸ್ವಲ್ಪ ಎಲ್ಲೋ ಇದಾಗಿದ್ದೀನಿ ಸರ್ ಅಂತ ಅಂದೆ. ಇನ್ನೂ ಟೈಮ್ ಇದೆ ಸರ್, ನೀವು ನಾಳೆ ಸಾಯಂಕಾಲ ಫ್ಲೈಟಿಗೆ ಬೇಕಾದ್ರೆ ಬುಕ್ ಮಾಡಿಸ್ಬಿಡ್ತೀನಿ, ಬಂದ್ಬಿಡಿ ಅಂತ ಅಂದ್ರೆ ಅದಕ್ಕೆ ಹೇಳ್ತೀನಿ ಸರ್ ಅಂತ ಅಂದೆ. ಮತ್ತೆ ಇನ್ನು ಫೋನ್ ಮಾಡಿಲ್ಲ. ನೀವೇನಾದ್ರು ಹೋಗೋರು ಇದ್ರೆ ಡೆಫಿನೆಟ್ ಹೋಗ್ತಾ ಇದ್ದೀನಿ. ಎಸ್ ರೈಟ್. ಮುಂದಿನ ದಿನಗಳಲ್ಲಿ ಬಿ ಎಸ್ ಪಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ಕೊಂಡು, ಇಡೀ ಕರ್ನಾಟಕದ ಚರಿತ್ರೆಯಲ್ಲಿ ಬಿ ಎಸ್ ಪಿಯ ಪಾತ್ರ ಅತಿ ದೊಡ್ಡದಾಗ್ತದೆ ಸರ್. ಈ ಸಾರಿ ಮಿನಿಮಮ್ ಅಂತ ಅಂದರೆ 12 ಕ್ಷೇತ್ರ ಹೊಡಿತೀವಿ ನೋಡಿ ಸರ್. ನಾವು ಮಿನಿಮಮ್ 12 ಕ್ಷೇತ್ರ ಹೊಡಿತೀವಿ, ಕರ್ನಾಟಕದ ಇತಿಹಾಸ ಚಿತ್ರವನ್ನು ಬದಲಾವಣೆ ಮಾಡ್ಬಿಡ್ತೀವಿ ನಾವು ಸರ್. ಎಲ್ಲ ಪ್ರಜ್ಞಾವಂತರು ಬಿ ಎಸ್ ಪಿ ಅಂತಂದರೆ ಇದು ಸರ್ ಬಹುಜನ್ ಸಮಾಜ್ ಪಾರ್ಟಿಲಿ ಭಾರತದ ಇತಿಹಾಸವನ್ನು ಜನತೆಗೆ ತಿಳಿಸಿದವರು ಬಹುಜನ್ ಸಮಾಜ್ ಪಾರ್ಟಿಯವರು. ಸಾವಿತ್ರಿ ಬಾಪುಲೆ ಮತ್ತು ಜ್ಯೋತಿ ಬಾಪುಲೆಯವರ ಔಸ್ಬಿಟ್ಟಿದ್ರು ಸರ್ ಇವರು. ಈ ಮನುವಾದಿಗಳಿದಾರಲ್ಲ, ಬಾಬಾ ಸಾಹೇಬ್ರನ್ನ ಬ್ರಾಹ್ಮಣರು ಅಂತ ಹೇಳಿ ಕೊಟ್ಬಿಟ್ಟಿದ್ರು ಒಂದು ಟೈಮಲ್ಲಿ. ಈ ಮನುವಾದಿಗಳು ಹೆಂಗೆ ಅಂತಂದರೆ, ಈಗ ಮೆಟ್ಲಿದೆಯಲ್ಲ, ಆ ಮೆಟ್ಲ ನಡ್ಕೊ ನಡ್ಕೊ ಬರ್ತಾ ಇರ್ತೀವಿ ನಾವು. ಆ ಮೆಟ್ಲದು ಕಲ್ಲದು ಅಷ್ಟೇ, ಅದು ಅದನ್ನು ಕೆತ್ಬಿಟ್ಟು ನೆನೆಸ್ಬಿಡ್ತಾನೆ. ಬೇಡ ಕೆತ್ತದೂ ಇಲ್ಲ, ಅದು ತಗೊಂಡೋಗ್ಬಿಟ್ಟು ನೆನೆಸ್ಬಿಟ್ಟು ಅರಿಶಿನ ಕುಂಕುಮ ಇಕ್ಬಿಡ್ತಾನೆ. ನಾಳೆ ಬೆಳಿಗ್ಗೆ ತಗೊಳ್ಳಿ ನನ್ನ ಅಣ್ಣ ಎಲ್ಲರೂ ಹೋಗಿ ಅದಕ್ಕೆ ಅಡ್ಡ ಬೀಳ್ತಾರೆ, ಕಾಯಿ ಹೊಡಿತಾರೆ. ಇದನ್ನು ಸೃಷ್ಟಿ ಮಾಡೋಣ ಬ್ರಾಹ್ಮಣ, ಇದನ್ನು ಮಾಡ್ತಾರೆ ಅವರು ಮನುವಾದಿಗಳು. ಮನುವಾದದ ವಿರುದ್ಧ ಇದ್ದದ್ದೇ ಸಂವಿಧಾನ. ಆ ಸಂವಿಧಾನ ಜಾರಿ ಮಾಡ್ತಕ್ಕಂಥ ದಿನದಲ್ಲಿ ಜಾಗದಲ್ಲಿ ಬಹುಜನ ಸಮಾಜ ಪಾರ್ಟಿಯಲ್ಲಿ ಕುಂತ್ಕೋತೀವಿ ನಾವು. ನಾವು ಸಂವಿಧಾನ ಜಾರಿ ಮಾಡ್ತೀವಿ, ಅದು ವಿಧಾನಸಭೆ ಇರ್ಬೋದು, ಇದು ಲೋಕಸಭೆ ಇರ್ಬೋದು. 1924ರಲ್ಲಿ ಆರ್ ಎಸ್ ಎಸ್ ಕಟ್ಕೋತಾರೆ ಇವರು. 2018ಕ್ಕೆ 13ಕ್ಕೆ ಕೇವಲ 90 ವರ್ಷಕ್ಕೆ ಡೆಲ್ಲಿಯ ದರ್ಬಾರಲ್ಲಿ ಮೋದಿಯವರು ಆಟ ಆಡ್ತವ್ರೆ. 1984ರಲ್ಲಿ ಬಿಟ್ಟರೆ ಇದು ಇನ್ನು 32 ವರ್ಷ ಪ್ರಾಯ ಬಹುಜನ ಸಮಾಜ ಪಾರ್ಟಿ. ಇನ್ನು 100 ವರ್ಷಕ್ಕೆ ಇಡೀ ದೇಶವನ್ನು ನಾವು ಆಳ್ತೀವಿ ನಾವು. ಈ ಚಿಂತನೆಯಿಂದ ಬಹುಜನ ಸಮಾಜ ಪಾರ್ಟಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಅವರ ಮಾಡಿರ್ತಕ್ಕಂಥ ತ್ಯಾಗಗಳನ್ನು ಒಬ್ಬರು ಹೇಳಲೇ ಇಲ್ಲ. 70 ವರ್ಷದಲ್ಲಿ ನಾವು 13ರಿಂದ 12-13 ವರ್ಷದಿಂದ ಇಲ್ಲಿ ಬಿ ಎಸ್ ಪಿನ ಕಟ್ಕೊಂಡು, ಬಿ ವಿ ಎಸ್ ಕಟ್ಕೊಂಡು, ಬಿ ವಿ ಎಫ್ನ ಕಟ್ಕೊಂಡು, ಜಯಚಾಮರಾಜೇಂದ್ರ ಒಡೆಯರ್ರವರ ಹಾಡನ್ನು ಮನಮನೆಗೆ ತಲಿಸ್ಬಿಟ್ಟು ನಾವು. ಮರೆಯೋದುಂಟೆ ಮೈಸೂರು ದೊರೆಯ, ಎಂಥ ಅದ್ಭುತ. ಅನಸೋಗ್ಯ ಸೋಮಶೇಖರ್ ಅವರು ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟರು ಆ ಹಾಡಿಗೆ. ಹೌದು, ಅಲ್ಲಿ ಕನ್ನಂಬಾಡಿ ಕಟ್ಟೆಯನ್ನು ಅಥವಾ ಕೆ ಆರ್ ಎಸ್ ಅನ್ನು ನಿರ್ಮಾಣ ಮಾಡಿದಾರೆ ಯಾರು, ನಿರ್ಮಾಣ ಮಾಡಿದವರು, ಖರ್ಚು ಮಾಡಿದವರು. ಈಗ ಇದನ್ನು ಒಬ್ಬ ಈ ನಮ್ಮ ಮನೆಯನ್ನು ಎಂಜಿನಿಯರ್ ಪ್ಲ್ಯಾನ್ ಹಾಕ್ಕೊಟ್ಟಿದ್ದಾನೆ. ಪ್ಲ್ಯಾನ್ ಹಾಕ್ಕೊಟ್ಟು ಮಾತ್ರಕ್ಕೆ ಅವಂದೇ ಮನೆ ಇದು, ಅವಂದೇನಾ ಸರ್ ಮನೆ? ಇಲ್ಲ, ನಾನು ಬಂಡವಾಳ ಹಾಕಿರೋದು, ಈ ಮನೆ ನಂದಿದು. ಕೃಷ್ಣರಾಜೇಂದ್ರ ಒಡೆಯರವರು ಬಾಂಬೆ ಪ್ರೆಸಿಡೆನ್ಸಿಗೆ ಅವ್ರ ಮನೆ ಒಡವೆ ವಜ್ರ ಎಲ್ಲನ್ನು ತಗೊಂಡೋಗಿ ಪ್ಲಡ್ಜ್ ಮಾಡಿ ಕೆ ಆರ್ ಎಸ್ನ ಕಟ್ತಾರಲ್ವಾ, ಅವ್ರ ಹೆಸರು ತಾನೇ ಬರಬೇಕು. ಅದೆಂಗೆ ಬರೆದ್ರು? ವಿಶ್ವೇಶ್ವರಯ್ಯ ಶ್ರಮ ಪಡೋದಿದ್ದಾರೆ ಅಂತ ಹೆಂಗೆ ಬರೀತಾರೆ? ವಾಟ್ ಈಸ್ ದ ಸರ್ವಿಸ್ ಆಫ್ ದ, ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಕೆ ಆರ್ ಎಸ್ ಮಿಸ್ಟರ್ ವಿಶ್ವೇಶ್ವರಯ್ಯನವ್ರಿಗೆ ಕಾಂಟ್ರಿಬ್ಯೂಷನ್ ಏನು? ಕೇವಲ 2 ವರ್ಷ ಮಾತ್ರ ಅವರು ವರ್ಕ್ ಮಾಡಿರೋದು. ಆ ಸತ್ಯನ ತಗೊಟ್ಟವರು ಬಹುಜನ ಸಮಾಜ ಪಾರ್ಟಿಯವರು ಕರ್ನಾಟಕದಲ್ಲಿ. ಅಷ್ಟು ಸುಲಭ ಅಲ್ಲ ಸರ್. ಇವತ್ತು ಒಂದು ವಿದ್ಯೆ ಶಿಕ್ಷಣ ಇವನ್ನ ಅತಿ ಚೆನ್ನಾಗಿ ಓದ್ಕೊಂಡಿರ್ತಕ್ಕಂಥವ್ರು ಸಂಶೋಧನೆ ಮಾಡಿ ಎಕ್ಕೆಕ್ಕೆ ತೆಗಿತಾ ಇದ್ದಾರೆ. ಅಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಬಿ ವಿ ಎಫ್ನವರು ಬಹುಜನ ವಾಲಂಟ್ರಿ ಫೋರ್ಸ್ ಇವತ್ತು ಸಂಶೋಧನೆಗಳು ಮಾಡ್ತಾನೆ ಇದ್ದಾರೆ. ಬಾಬಾ ಸಾಹೇಬ್ರ ಬಗ್ಗೆ ಸಂಶೋಧನೆಗಳು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ 22 ಕೃತಿಗಳಿದೆಯಲ್ಲ, ಭಾಷಣ ಮತ್ತು ಬರಹಗಳು, ಅವನ್ನ ಕುಂತ್ಕೊಂಡು ಯಾರಾದರೂ ಕುಂತ್ಕೊಂಡು ಓದ್ತಾ ಇದ್ದಾರ? ಈಗ ಮದ್ದೂರು ಕಾನ್ಸ್ಟಿಟ್ಯೂಯನ್ಸಿಲಿ ಯಾರ್ಯಾರೋ ಮಹಾನುಭಾವರು ನಿಂತ್ಕೋತಾರಲ್ವಾ, ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ನೀವು
ಏನು ಕ್ವಾಲಿಫಿಕೇಶನ್ ನಿಮ್ಮದು ಅದನ್ನು ದಯಮಾಡಿ ಜನತೆ ತಿಳಿಸ್ರಪ್ಪ. ಎಮ್ ಎ ಮಾಡಿದ್ದೀರಾ, ಬಿ ಎ ಮಾಡಿದ್ದೀರಾ, ಬಿ ಎಸ್ ಸಿ ಮಾಡಿದ್ದೀರಾ, ಎಮ್ ಎಸ್ ಸಿ ಮಾಡಿದ್ದೀರಾ, ಅದನ್ನು ಸ್ವಲ್ಪ ಕೊಡಿ ಜನತೆಗೆ. ನಾನು ಇಷ್ಟು ಓದ್ಕೊಂಡಿದ್ದೀನಿ ನಾನು, ಅದಕ್ಕೋಸ್ಕರವಾಗ ನಾನು ಇಷ್ಟೊಂದು ತಿಳುವಳಿಕೆ ಇದೆ ನನಗೆ, ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದಿದ್ದೀನಿ. ಅದನ್ನು ಹೇಳಲಿಕ್ಕೆ ಹೇಳಿ. ನಿಮಗೆ ರಾಜಕೀಯ ಹಿನ್ನೆಲೆ ಏನಿಲ್ಲ ಸರ್? ರಾಜಕಾರಣದ ಹಿನ್ನೆಲೆ ಇಲ್ಲ. ಪ್ರೇರಣೆ ಏನು ಸರ್? ನಾನು ರಾಜ್ಯಶಾಸ್ತ್ರ ಓದ್ಕೊಂಡಿದ್ದೀನಲ್ಲ, ರಾಜಕೀಯ ವಿಜ್ಞಾನ ಓದ್ಕೊಂಡಿದ್ದೀನಲ್ಲ, ಅದಕ್ಕೆ ರಾಜಕೀಯ ವಿಜ್ಞಾನದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಯಾವುದೇ ಪಕ್ಷಗಳು ಈ ದೇಶದಲ್ಲಿ ಇಲ್ಲ, ಎಕ್ಸೆಪ್ಟ್ ಬಿ ಎಸ್ ಪಿ. ಅದಕ್ಕೆ ರಾಜಕೀಯದ ಹಿನ್ನೆಲೆ ಇರಬೇಕು, ಇದ್ರ ಮಾತ್ರ ನಾವು ಬಂದು ರಾಜಕಾರಣ ಮಾಡಬೇಕು ಅಂತ ಬಾಬಾ ಸಾಹೇಬ್ರು ಹೇಳಲಿಲ್ಲ. ನೀನು ಓದ್ಕೊಂಡಿದ್ಯಾ, ತಿಳ್ಕೊಂಡಿದ್ಯಾ, ನೀನು ಪರಿಹಾರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿ ಹೋಗಿ ನೀನು ಅಂತ ಹೇಳಿದ್ದಾರೆ. ಆ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ನಾನು ಅದನ್ನೇ ಪ್ರೇರಣೆ ಅಂತ ತಿಳ್ಕೊಂಡು. ನಿಮ್ಮ ಮನಸ್ಸಿನಲ್ಲಿರುವಂಥ ರಾಜಕೀಯ ಗುರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಮಾನ್ಯವರ್ ಕಾಂಶಿರಾಮ್ಜಿ. ಇವರಿಬ್ಬರು ನನ್ನ ರಾಜಕಾರಣದ ರಾಜಕೀಯದ ಗುರುಗಳು. ಮತ್ತು ಪ್ಲೇಟೋ ಆ್ಯಂಡ್ ದೆನ್ ಅರಿಸ್ಟಾಟಲ್ ಇವನ್ನ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀನಿ ನಾನು. ಪ್ಲೇಟೋ, ಅರಿಸ್ಟಾಟಲ್, ಮ್ಯಾಕಿಯಾವೆಲ್ಲಿ ಇವರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಿವರು. ಆ ವಿದ್ವಾಂಸರನ್ನು ಓದ್ಕೊಂಡಿರ್ತಕ್ಕಂಥ ನಾವು ಸಮಾಜ ಯಾಕೆ ಹೆಂಗಿದೆ, ಈ ಸಮಾಜ ಈ ರೀತಿ ಯಾಕಿದೆ ಅಂತ ಅಂತಂದರೆ ಸಮಾಜವನ್ನು ನಾವು ತಿದ್ದಕ್ಕೆ ಹೋಗ್ತಾ ಇಲ್ಲ. ಎಲೆಕ್ಷನ್ ಬರ್ತದೆ, ಯಾರೋ ಒಬ್ಬ ಬಂದುಬಿಟ್ಟು ಆಮಿಷಗಳನ್ನ ತೋರಿಸ್ಬಿಡ್ತಾನೆ, ಅವನು ಗೆದ್ದು ಬಿಡ್ತಾನೆ, ಅವನು ಇಷ್ಟವನ್ನು ಹೋಗ್ತಾ ಇರ್ತಾನೆ. ಬಟ್ ಮದ್ದೂರು ತಾಲೂಕಲ್ಲಿ 70 ವರ್ಷದ ಇತಿಹಾಸದಲ್ಲಿ ಈ ಎಲ್ಲ ವರ್ಗದ ಜನಗಳಿಗೆ ನಾನು ಹೇಳಿದ್ದು, ಎಲ್ಲ ವರ್ಗದ ಯೂತ್ಗಳಿಗೆ 10ನೇ ತರಗತಿ ಪಾಸಾಗ್ತಾ ಇದ್ದಂಗೆ, ಅಥವಾ ನೋಡಿ ಈ ಉತ್ತರ ಪ್ರದೇಶ, ಬಿಹಾರ ಇಲ್ಲೆಲ್ಲ ಹೆಂಗೆ ಅಂದರೆ ಮಗು 1ನೇ ತರಗತಿಗೆ ಹೋಯ್ತಾದೆ ಅಂತ ಅಂದರೆ ಅವ್ರನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವತ್ತಿನ ಶುರು ಮಾಡಿಬಿಡ್ತಾ ಇರ್ತಾರೆ. ಈಗ ನಮ್ಮ ಹಳ್ಳಿಗಳಲ್ಲಿ ಮದ್ದೂರು ತಾಲೂಕಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಕಾಡೆಮಿ ಓಪನ್ ಮಾಡಿದ್ದಾರೆ 70 ವರ್ಷದಲ್ಲಿ. ಒಂದು ಅಕಾಡೆಮಿ ಅಂತ ಓಪನ್ ಮಾಡಿದರೆ ಬನ್ನಿ ಮದ್ದೂರು ತಾಲೂಕಿನಲ್ಲಿ ಎಷ್ಟು ಜನ IAS ಆಫೀಸಿದ್ದಾರೆ? ಮದ್ದೂರು ತಾಲೂಕಿನಲ್ಲಿ ಎಷ್ಟು ಜನ IPS ಆಫೀಸರ್ ಇದ್ದಾರೆ? ಮದ್ದೂರು ತಾಲೂಕಲ್ಲಿ ಎಷ್ಟು ಜನ KAS ಆಫೀಸರ್ ಇದ್ದಾರೆ? ನಾನು ಕಂಡಂಗೆ 1994 ರಿಂದ 1999 ರಿಂದ 2012 ಇಲ್ಲಿ KAS ಆಫೀಸರ್ ಬಂದಿದ್ದಾರೆ. ಕರ್ನಾಟಕ ಎಜುಕೇಷನ್ ಸರ್ವಿಸ್ ಮಾಡ್ಕೊಂಡಿರ್ತಕ್ಕಂಥ ಬೆರಳೆಣಿಕೆ ಎಷ್ಟು ಜನ ಬಂದಿದ್ದಾರೆ? ಮದ್ದೂರು ತಾಲೂಕಲ್ಲಿ ಇವತ್ತು ಎಷ್ಟು ಜನ FDA ಸೆಲೆಕ್ಷನ್ ಆಗಿದ್ದಾರೆ ಸರ್? ಎಷ್ಟು ಜನ PDO ಸೆಲೆಕ್ಷನ್ ಆಗಿದ್ದಾರೆ ಸರ್? ಇವಕ್ಕೆಲ್ಲ ಏನಂತಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡ್ತಕ್ಕಂಥ ಅಕಾಡೆಮಿಗಳನ್ನು ಅಟ್ಲೀಸ್ಟ್ ಹಿಂದೆ ಇರತಕ್ಕಂಥ MLAಗಳು ಮಾಡಬೇಕಾಗಿತ್ತು. ಆಗ ಬದುಕು ಕಟ್ಕೊಳ್ತಾರೆ ಎಲ್ಲ, ಅವರು ಎಲ್ಲ ಮಕ್ಕಳು ಬದುಕು ಕಟ್ಕೋತಾರೆ. ನಾನು ಇವತ್ತು ಹೇಳ್ತೀನಿ ನೋಡಿ, ಕರ್ನಾಟಕದಲ್ಲಿ 7,25,000 ಪೋಸ್ಟ್ಗಳು ನಾವು ಕರ್ನಾಟಕ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು. ಈಗ ನಾವು ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು 5,10,000 ಜನ ವರ್ಕ್ ಮಾಡ್ತಾ ಇದ್ದೀವಿ. ಇನ್ನು 2.75 ಲಕ್ಷ ಪೋಸ್ಟ್ಗಳನ್ನು ಕಳೆದ 10 ವರ್ಷಗಳ ತುಂಬ್ತಾ ಇಲ್ವಲ್ಲ, ಏನು ಮಾಡಬೇಕು? ರಾಜಕೀಯದಲ್ಲಿ ಯುವಕರ ಪಾತ್ರ ಏನು? ಹೊಸತನವನ್ನು ಬಯಸ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಯುವಕರು ಹೊಸತನವನ್ನು ಬಯಸ್ತಾ ಇದ್ದಾರೆ. ಇವೆಲ್ಲ ಹಳೆ CDಗಳಾಗ್ಬಿಟ್ಟವು, ಇವರು ಇವರೆಲ್ಲ ಹಳೆ CDಗಳಾಗ್ಬಿಟ್ಟದ್ದು. ಈಗ ಹೊಸತನವನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿಗೆ ಯುವಕರ ಪಾತ್ರನೇ ಹೆಚ್ಚಿಗೆ ನಮಗೆ ಸಹಾಯ ಆಗ್ತದೆ ಅಂತ ನಾನು ಅನ್ಕೋತೀನಿ. ಮಹಿಳೆಯರ ಪಾತ್ರ, ಮಹಿಳೆಯರು ಇದಾರಲ್ಲ ಈ ದೇಶವನ್ನು ಕಟ್ಟೋದ್ರಲ್ಲಿ ಅವರ ಪಾತ್ರನೇ ನಮಗೆ ಬೇಕಾಗಿರೋದು. ಬಾಬಾ ಸಾಹೇಬ್ರ ಒಂದು ಕಡೆ ಹೇಳ್ತಾರೆ, ನಾನು ಮಾನವ ಸೂಚ್ಯಂಕವನ್ನು ನಾನು ಅಳೆಯೋದಾದರೆ ಮಹಿಳೆಯರ ವಿದ್ಯಾಭ್ಯಾಸವನ್ನು ಮೊದಲು ಅಳತೆಗಳನ್ನ ಮಾಡಿ ನೋಡ್ತೀನಿ ನಾನು. ಈ ದೇಶದ ಮಹಿಳೆಯರು ಹೆಚ್ಚು ಹೆಚ್ಚಾಗಿ ಓದಿಕೊಂಡ್ರೆ, ಹೆಚ್ಚು ಹೆಚ್ಚಾಗಿ ದುಡಿಮೆ ಮಾಡುವಂಗಾದರೆ ಆ ದೇಶದ ಸೂಚ್ಯಂಕ ತುಂಬ ಚೆನ್ನಾಗಿರ್ತದೆ ಅಂತ. ಯಾಕೆಂದರೆ 1935ರ ಹಿಂದಕ್ಕೆ ನೀವು ಹೊಂಟೋಗ್ಬಿಟ್ರೆ ದೇರ್ ಇಸ್ ನೋ ಎಜುಕೇಷನ್ ಫಾರ್ ಗರ್ಲ್ಸ್ ಆ್ಯಂಡ್ ಲೇಡೀಸ್. ಎಜುಕೇಷನ್ ಇಲ್ಲ ಹೆಣ್ಮಕ್ಳಿಗೆ, ಅವ್ರಿಗೇನಪ್ಪ ಒಂದು ಮದುವೆ ಮಾಡು ಮನೆ ಒಳಗೆ ಅಷ್ಟೇ ಇಟ್ಟಾಕ್ಬಿಟ್ಟಿದ್ರು. ಬಾಬಾ ಸಾಹೇಬರು 1935ಅಲ್ಲಿ
ಲಂಡನಲ್ಲಿ ಕುಂತ್ಕೊಂಡು ಚರ್ಚೆ ಮಾಡ್ತಾರೆ ಅವತ್ತಿನ ವೈಸ್ರಾಯ್ಗಳ ಜೊತೆಲಿ. ಭಾರತದ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿ ಸರ್, ಈ ದೇಶ ತುಂಬ ಚೆನ್ನಾಗಾಗ್ತದೆ. ಇವತ್ತು ಹೆಣ್ಣು ಮಕ್ಕಳು ಈಚೆಗೆ ಬಂದು ದುಡಿಮೆ ಮಾಡಿ ಓದ್ಕೊಳ್ತಾವ್ರೆ ಅಂತಂದರೆ ಇದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ದರಿಂದ ಮಹಿಳೆಯರ ಪಾತ್ರ ಅವರ ಮೇಲೆ ಮೆಚುರಿಟಿ ಆಗಿದ್ದಾರೆ. ಈಗ ಹೆಣ್ಮಕ್ಳು ಮೆಚುರಿಟಿ ಆಗಿದ್ದಾರೆ, ಅವರು ಯಾವ ಪಕ್ಷಕ್ಕೆ ಓಟನ್ನು ಹಾಕ್ಬೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಹೆಣ್ಮಕ್ಳು, ರೈತರು, ಕಾರ್ಮಿಕರು, 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶೋಷಿತರು, ಬಹುಜನರಿದ್ದಾರಲ್ಲ, ಇವರೆಲ್ಲರೂ ಕೂಡ ಬಹುಜನ ಸಮಾಜ ಪಾರ್ಟಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಹಳ ಮುಖ್ಯ ಸ್ಟೂಡೆಂಟ್ಗಳ ಪಾತ್ರಗಳು ಕೂಡ ಮುಖ್ಯ. ಯಾಕೆ ಅಂತಂದರೆ ಇಂದಿನ ಯುವಕರಿದಾರಲ್ಲ, ಭಾರತದ ಪ್ರಜೆಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರಿಗೆ ಈ ಹಳೆ ಪದ್ಧತಿಗಳು ಹೊಂದುತ್ತಾ ಇಲ್ಲ. ಈಗ ಹೊಸ ಪದ್ಧತಿಗಳು ಬೇಕಾಗಿದೆ. ಮಹಿಳಾ ಅಭ್ಯರ್ಥಿ ಮಂಡ್ಯ ಜಿಲ್ಲೆಯಲ್ಲಿ ಯಾರನ್ನಾದರೂ ಹಾಕಿದ್ದೀರಾ ನಿಮ್ಮ ಪಕ್ಷದಿಂದ? ನಂದು ಮಾತ್ರ ಡಿಕ್ಲೇರ್ಡ್ ಆಗಿದೆ, ಇನ್ನು 6 ಕ್ಷೇತ್ರಗಳಲ್ಲಿ ಡಿಕ್ಲೇರ್ಡ್ ಆಗಿಲ್ಲ. ಅದನ್ನು ಈಗ ಮಾನ್ಯ ನಮ್ಮ ಕೃಷ್ಣಮೂರ್ತಿ 5 ಕ್ಷೇತ್ರ ಕೃಷ್ಣಮೂರ್ತಿ ಸಾಹೇಬ್ರು ಹೋಗಿದಾರಲ್ಲ, ಈಗ ಅಲ್ಲಿ ಚಾಕೌಟ್ ಮಾಡ್ಕೊ ಬರ್ತಾರೆ. ಹೆಣ್ಣು ಮಕ್ಕಳಿಗೂ ನಾವು ಮಹಿಳಾ ಅಭ್ಯರ್ಥಿಗಳು ಹೆಣ್ಣು ಮಕ್ಕಳನ್ನು ನಾವು 33% ಕೊಡ್ತೀವಿ ಅವ್ರಿಗೆ. 33% ಕೊಡಬೇಕು ಅಂತಾನೆ ನಾವು. ಯಾಕೆಂದರೆ 24 ಕ್ಷೇತ್ರದಲ್ಲೂ ಕೂಡ 33% ಮಹಿಳೆಯರು ಇರ್ತಾರೆ. ಮಹಿಳೆಯರು ಕೊಡೋಣ ಅಂತ. ಹೆಣ್ಮಕ್ಳು ಬಂದು ರಾಜ್ಯಾಡಳಿತದ ಅಧಿಕಾರವನ್ನು ಇಟ್ಕೊಂಡ್ರೆ ಈ ದೇಶ ಮತ್ತು ರಾಜ್ಯಕ್ಕೆ ಭವಿಷ್ಯ ಇದೆ. ಇದರ ಭವಿಷ್ಯ ಇಲ್ಲ. ಎಸ್, ಹೆಣ್ಮಕ್ಕಳನ್ನು ನಾವು ಮನೇಲಿ ಕೂಡಾಕೋದಲ್ಲ. ಹೆಣ್ಮಕ್ಕಳನ್ನು ನಾವು ಅವರ ಕೊಟ್ಟಿರತಕ್ಕಂಥ ಸ್ವಾತಂತ್ರ್ಯವನ್ನು ಅನುಭವಿಸ್ತಕ್ಕಂಥ ವ್ಯವಸ್ಥೆನ ಅವ್ರಿಗೆ ಮಾಡಬೇಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀವಿ, ಒಂದು ಹೆಣ್ಮಗುನ ಕಾಲೇಜಿಗೆ ಕಳಿಸ್ಬೇಕಾದ್ರೆ, ಶಾಲೆ ಕಳಿಸ್ಬೇಕು, ಮಗಳೇ ಹುಷಾರು, ಮಗಳ ಇಲ್ಲೇ ಎದುರಿಸ್ಬಿಟ್ಟಿರ್ತೀವಲ್ಲ ನಾವು. ಹಾಗಾಗಿ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯವನ್ನು ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ಅಂತ ನಾನಾರು ಅನ್ಕೋತೀನಿ. ರಾಜಕೀಯಕ್ಕೂ ಮತ್ತು ಸಮಾಜ ಸೇವೆಗೂ ಇರುವಂಥ ವ್ಯತ್ಯಾಸ ಸರ್? ಸಮಾಜ ಸೇವೆಯನ್ನು ಯಾರು ಬೇಕಾದ್ರೂ ಮಾಡ್ಬೋದು ಸರ್, ಬಟ್ ಪರಿಹಾರವನ್ನು ರಾಜಕಾರಣಿಗಳು ಮಾತ್ರ ಮಾಡಬೇಕು. ಸಮಾಜ ಸೇವೆನ ಯಾರು ಬೇಕಾದರೂ ಮಾಡ್ಬೋದು ಅದನ್ನು, ಬಟ್ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಜಾಗದಲ್ಲಿ ರಾಜಕಾರಣಿಗಳೇ ಕುಂತ್ಕೋಬೇಕಲ್ಲ ಸರ್. ಎಲೆಕ್ಟೆಡ್ ಪೀಪಲ್ಸ್ ಇದಾರಲ್ಲ, ಎಲೆಕ್ಟೆಡ್ ಪೀಪಲ್ಸೇ ಬೇಕಾಗಿರೋದಲ್ಲಿಗೆ. ನಾನು ವಿಧಾನಸೌಧಕ್ಕೆ ಹೋಗಬೇಕು ಅಂತಂದರೆ ನಾನು ಪಾಸ್ ತಗೊಂಡೋಗ್ಬೇಕೀಗ, ಯಾರ್ದಾರನು ಪಾಸ್ ತಗೊಂಡು ಆಮೇಲೆ ಕೋರ್ಕೊಂಡೋಗ್ಬೇಕು. ಅದೇ ಒಬ್ಬ MLA, ಅದೇ ಒಬ್ಬ MLC ಯಾರನ್ನ ಕೇಳೋನು ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಅಂಥ ಜಾಗಕ್ಕೆ ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಗಳು ಗೆದ್ದು ವಿಧಾನಸೌಧದೊಳಕ್ಕೆ ಹೋಗಬೇಕು. ಆನೆ ಗುರುತಲ್ಲಿ ಹೋಗ್ತಕ್ಕಂಥವ್ರು ಅಂಬಾರಿ ಮೇಲೆ ಹೋಗ್ತಾರೆ ಸರ್. ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ನಿಮ್ಮ ಸಂದೇಶ? ಮದ್ದೂರು ಕಳೆದ 70 ವರ್ಷಗಳಿಂದನೂ ಕೂಡ ಅಭಿವೃದ್ಧಿನ ಕಂಡೇ ಇಲ್ಲ. ಅದು ಅಭಿವೃದ್ಧಿ ಅಂತಂದ್ರೆ ರೋಡ್ ಮಾಡೋದು ಮಾತ್ರ ಅಭಿವೃದ್ಧಿ ಅಲ್ಲ, ಕೆರೆ ಕಟ್ಟೆಗೆ ನೀರು ಹಾಯಿಸ್ಬಿಟ್ರೆ ಮಾತ್ರ ಅಭಿವೃದ್ಧಿ ಅಲ್ಲ. ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಂಡಿಲ್ಲ. ಇದು ಕಳೆದ 70 ವರ್ಷದಿಂದ ಅಭಿವೃದ್ಧಿ ಕಂಡಿಲ್ಲ. ಅಭಿವೃದ್ಧಿ ರೋಡ್ ಮಾಡೋದ್ರಿಂದ, ಕೆರೆ ಕಟ್ಟೆಗೆ ನೀರು ತುಂಬಿಸೋದ್ರಿಂದ, ರೈತರ ಸಾಲ ಮನ್ನಾ ಮಾಡೋದ್ರಿಂದ, ಮಹಿಳೆಯರಿಗೆ ಇವೆಲ್ಲ ಅವಲ್ಲ. ಮಾನವ ಅಭಿವೃದ್ಧಿ ಆಗಬೇಕು. ಪ್ರತಿಯೊಬ್ಬನೂ ಕೂಡ ದುಡಿಮೆ ಮಾಡ್ತಕ್ಕಂಥ ವ್ಯಕ್ತಿ ಇರೋದ್ರಿಂದ ದುಡಿಮೆಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಆ ಅವಕಾಶ ಮಾಡಿಕೊಟ್ಟಾಗ ದೇಶ ಅಭಿವೃದ್ಧಿ ಆಗ್ತದೆ, ರಾಜ್ಯ ಅಭಿವೃದ್ಧಿ ಆಗ್ತದೆ. ನೋಡಿ ಸರ್, ಈಗ ನಮ್ಮ ಮನೇಲಿ ಊಟ ಮಾಡೋಕ್ಕೆ ನನಗೆ ಏನೂ ಇಲ್ಲ ಅಂತ ಅಂದರೆ ನನ್ನ ಮನೆ ಹೆಂಗೆ ಅಭಿವೃದ್ಧಿ ಆಗ್ತದೆ? ಹಾಗಾದರೆ ನಾನು ಹಸುವಲ್ಲೇ ಸತ್ತೋಗ್ಬಿಡ್ಲ? ಹಸುವನ್ನು ನೀಗಿಸ್ಲಿಕ್ಕೆ ನೀವು ಏನು ಕೊಡಬೇಡಿ ಸ್ವಾಮಿ, ಶಿಕ್ಷಣವನ್ನು ಕೊಡಿ, ಶಿಕ್ಷಣದ ಜೊತೆಗೆ ಉದ್ಯೋಗವನ್ನು ಕೊಡಿ. ಉದ್ಯೋಗ ನೀವು ಕೊಟ್ಟರೆ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ, ನಾವು ಬೇಕಾದನ್ನು ಕೊಂಡ್ಕೋತೀವಿ, ನಾವು ಇಡೀ ದೇಶವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಕೆಲಸವನ್ನು ಮಾಡ್ದೇ ಸುಮ್ಮನೆ ಅನಾವಶ್ಯಕವಾಗಿ 70 ವರ್ಷ ನಿಮ್ಮ ನಿಮ್ಮ ಮನೆಯ ನಿಮ್ಮ ನಿಮ್ಮ ಮನೆತನದ ಅಭಿವೃದ್ಧಿ ಮಾಡೋಕ್ಕೆ ಕುಂತಿದ್ದೀರಲ್ಲ, ಇದೆಷ್ಟು ಸರಿ? ಆದ್ದರಿಂದ ಮಾನವ ಅಭಿವೃದ್ಧಿಗೆ
ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಪರಿಹಾರಗಳನ್ನ ಕೊಡ್ತಕ್ಕಂಥದ್ದು ಬಹುಜನ್ ಸಮಾಜ್ ಪಾರ್ಟಿ. ದಯಮಾಡಿ ಎಲ್ಲರೂ ಕೂಡ ಈ ಸಾರಿ ಮದ್ದೂರು ಕಾನ್ಸ್ಟಿಟ್ಯೂನ್ಸಿಂದ ಹಿಡಿದು ಮತ್ತು ಎಲ್ಲ 224 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಬಹುಜನ್ ಸಮಾಜ್ ಪಕ್ಷದ ಅಭ್ಯರ್ಥಿಗಳಿದ್ದಾರೆ. ದಯಮಾಡಿ ಆನೆ ಗುರುತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆನೆ ಗುರುತಿಗೆ ದಯಮಾಡಿ ಓಟ್ ಹಾಕೋದ್ರ ಜೊತೆಗೆ ಈ ವಿಧಾನಸಭಾ ಕ್ಷೇತ್ರಗಳ ಉನ್ನತೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಎಸ್ ರೈಟ್. ಪಕ್ಷದಲ್ಲಿ ನಿಮ್ಮ ಜವಾಬ್ದಾರಿಗಳೇನು? ಬಹುಜನ ಸಮಾಜ ಪಾರ್ಟಿ BSP ತನ್ನದೇ ಆಗಿರತಕ್ಕಂಥ ಜವಾಬ್ದಾರಿಗಳನ್ನು ಇದೆ. ಅದರಲ್ಲಿ ಮೊದಲನೇದಾಗಿ ಮನುಷ್ಯನನ್ನಾಗಿ ನೋಡ್ತಕ್ಕಂಥ ಕೆಲಸ ಆಗಬೇಕು. ಈ ಜಾತೀಯತೆ ಮತ್ತು ಈ ಧರ್ಮಾಂಧತೆ ಇವುಗಳನ್ನು ನಾವು ಅಳಿಸಾಕ್ಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಸಮಾನತೆ ಇರಬೇಕು. ಈಗ ಒಂದು ಏರಿಯಾದಲ್ಲಿ ನಾನು ಸೋಮನಹಳ್ಳಿಯಲ್ಲಿ ಇದ್ದೀನಿ ಅಂತ ಅಂದರೆ ಯಾವುದೇ ಕಮ್ಯುನಿಟಿಯವರು ಅಸಮಾನತೆಯಿಂದ ನೋಡಬಾರ್ದು, ಸಮಾನತೆ ನೋಡಬೇಕು. ಮತ್ತು ಭೂಮಿನ ಹಂಚಿಕೆ ಮಾಡಬೇಕು. ಒಬ್ಬೊಬ್ಬರದ್ದು 25, 40, 1,000, 2,000 ಎಕರೆ ಇದೆಯಲ್ಲ, ಇದು ಹಂಚಿಕೆ ಆಗಬೇಕಿದು, ನ್ಯಾಷನಲೈಸೇಷನ್ ಆಗಬೇಕಿದು. ಪ್ರತಿಯೊಬ್ಬರಿಗೂ ಭೂಮಿ ಇರಬೇಕು, ಪ್ರತಿಯೊಬ್ಬರಿಗೂ ಉದ್ಯೋಗ ಇರಬೇಕು. ಇವೆರಡು ಇರ್ತದೆ, ಭೂಮಿ ಇರಬೇಕು, ಪ್ರತಿಯೊಬ್ಬರಿಗೂ ಮನೆ ಇರಬೇಕು, ಮನೆ ಇರಬೇಕು, ವಾಸ ಮಾಡಲಿಕ್ಕೆ ಮನೆ ಇರಬೇಕು, ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು. ಇಷ್ಟೆಲ್ಲ ನೀವು ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಯು ಗೆಟ್ ಎ ಟ್ಯಾಕ್ಸ್. ಟ್ಯಾಕ್ಸ್ ತಗೋತಾ ಇರ್ತೀರಿ ನೀವು. ನೋಡಿ, ಕಾರ್ ತಗೊಂಡಾಗೂ ಟ್ಯಾಕ್ಸ್ ಕಟ್ತೀವಿ, ಕಾರ ಓಡಿಸ್ಬೇಕಾದ್ರೂ ಟ್ಯಾಕ್ಸ್ ಕಟ್ತಾಯಿದ್ದೀವಿ, ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಕಾರ್ನೇನೋ ಸುಮ್ಮನೆ ಕೊಟ್ಬಿಟ್ಟಿಲ್ಲ ಅವನು. ನಾವು ದುಡಿಮೆ ಮಾಡಿರ್ತಕ್ಕಂಥ ಹಣದಲ್ಲಿ ಒಂದು ಕಾರ್ ತಗೊಂಡ್ರೆ ತಗೋವಾಗೂ ಟ್ಯಾಕ್ಸ್, ಅದು ಓಡಿಸುವಾಗೂ ಟ್ಯಾಕ್ಸ್, ಪೆಟ್ರೋಲ್ಗೂ ಟ್ಯಾಕ್ಸ್, ರಿಪೇರಿಗೂ ಟ್ಯಾಕ್ಸ್. ಹಿಂಗಾದ್ರೆ ನೀವು ಟ್ಯಾಕ್ಸ್ನ ಈ ಥರ ತಗೋತಾ ಇದ್ದೀರಲ್ಲ. ಸರಿ, ಕಾರ್ ಓಡಿಸೋನ್ಗೆ ಏನು ಕೊಟ್ಟಿದ್ದೀರಪ್ಪ, ಬಸ್ ಓಡಿಸೋನ್ಗೆ ಏನು ಕೊಡಿಸ್ತೀರಿ? ನೋಡಿ, ಈಗ ಟೋಲ್ ಮಾಡಿದ್ದಾರೆ, ಟೋಲ್ ಮಾಡಿದ್ದಾರೆ. ಸರಿ, ನಾನು ಕೇಳೋದು ಟೋಲ್ ಮಾಡಿರ್ತಕ್ಕಂಥದ್ದು, ಸಾರಿ, ಈಗ ಬೆಂಗಳೂರು ಟು ಮೈಸೂರು ಈ ಹೈವೇ ಮಾಡಿದ್ದಾರಲ್ಲ, ಯಾರು ದುಡ್ಡಿದು? ಟ್ಯಾಕ್ಸ್ ದುಡ್ಡು, ಜನತೆ ದುಡ್ಡಿದು, ನೀವು ಮಾಡಿದ್ದೀರಲ್ವಾ. ಸರಿ, ನಮ್ಮ ದುಡ್ಡು ತಗೊಂಡು ನೀವು ರೋಡ್ ಮಾಡಿದ್ಮೇಲೆ ಟ್ಯಾಕ್ಸ್ ಹಾಕಿ ತಗೋತೀರಿ, ಟೋಲ್ ಹಾಕಿ ತಗೋತೀರಿ ನೀವು? ಹೌದಲ್ವಾ ಸರ್? ನಾನು ಕಟ್ಟಿರ್ತಕ್ಕಂಥ ಟ್ಯಾಕ್ಸಲ್ಲಿ ನೀವು ರೋಡ್ಗಳು ಮಾಡಿದ್ದೀರಿ, ಸೇತುವೆಗಳು ಮಾಡಿದ್ದೀರಿ, ಮತ್ತು ನಮ್ಮ ಹತ್ರ ಮತ್ತೆ ಯಾಕೆ ವಸೂಲಿ ಮಾಡ್ತೀರ ನೀವು? ಎಸ್ ರೈಟ್ ಸರ್. ಮುಂದಿನ ದಿನಗಳಲ್ಲಿ BSP ಪಾರ್ಟಿ ಮಂಡ್ಯ ಜಿಲ್ಲೆಯಲ್ಲಿ ಈ 2023 ವಿಧಾನಸಭಾ ಚುನಾವಣೆ ಏನು ಖಾತೆ ತೆಗೆಯುವಂಥ ಒಂದು ಪ್ರಬಲವಾದ ಪಕ್ಷ ಆಗುವಂಥ ಎಲ್ಲ ಸೂಚನೆಗಳು ನಿಮಗೆ ಬಲಿಷ್ಠವಾಗಿದೆ. ಎಸ್, ನಾನು ಕಡಾಖಂಡಿತವಾಗಿ ಹೇಳ್ತೀನಿ, ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂಥ ಏಳು ಕ್ಷೇತ್ರದಲ್ಲಿ 3 ಕ್ಷೇತ್ರವನ್ನು ನಾವು ಒಡೆದೇ ಹೊಡಿತೀವಿ ಸರ್. ಈ ಬಾರಿ ನಾವು ಖಾತೆ ತೆಗಿತೀವಿ ನಾವು. ಸಾಧ್ಯನಾ ಸರ್? ಸಾಧ್ಯ. ಸುಲಭ ಇಲ್ಲ, ಭಾಳ ಭಾಳ ಸುಲಭ ಸರ್. ನಾನು ಹೇಳಿದೆನಲ್ಲ, ಈ ದಾದಿ ನೀವು ಸುಲಭ ಮಾಡ್ತೀರಾ 7 ಕ್ಷೇತ್ರದಲ್ಲೂ? ಪ್ರಜ್ಞಾವಂತ ಮತದಾರ ಇರತಕ್ಕಂಥ ಈ ಮದುರು ಕ್ಷೇತ್ರದಲ್ಲಿ ಪ್ರಜ್ಞಾವಂತ ಓಟ್ಗಳು ಬಹುಜನ ಸಮಾಜ ಪಾರ್ಟಿಗೆ ಬರೋದದು. ಅಂಥವು 100,000 ಚಿಲ್ಲರೆ ಓಟವೆ, ಅದನ್ನು ನಾವು ತಗೋತೀವಿ. ಸರ್ ಸಾಧ್ಯನಾ ಸರ್? ಸುಲಭನಾ ಅದು? ಅಷ್ಟು ಕಠಿಣವಾದ ಆದಿ, ವೆರಿ ಸಿಂಪಲ್. ನೀವು ಬಂದಿರುವಂಥದ್ದು ಕಠಿಣವಾದ ಆದಿನಲ್ಲಿ, ಕ್ಷೇತ್ರನೂ ಕೂಡ ಕಠಿಣವಾಗೇ ಇದೆ. ವೆರಿ ಸಿಂಪಲ್. SC ST OBC ಮೈನಾರಿಟಿ ಒಂದು ಕಡೆ ನಿಂತ್ಕೊತಿದ್ದೆ ಸರ್. ಇರತಕ್ಕಂಥ ನಂಬಿಕೆ ಇದೆ. ಎಸ್, ನಾನು ಖಂಡಿತವಾಗಿ ಹೇಳ್ತೀನಿ, BSP ಮದ್ದೂರಲ್ಲಿ ಈ ಸಾರಿ ಖಾತೆ ತೆಗಿತದೆ ಸರ್. ಭರವಸೆ ಇದೆ 100%. ಹಣ ಆಮಿಷಗಳಿಗೆ ಮದ್ದೂರು ಜನತೆ ಆಮಿಷ ಅದು ತಗೊಳ್ಳೋದಿಲ್ಲ ಸರ್. ಬಲಿ ಆಗ್ತಾರೆ ಜನ? ಇಲ್ಲ ಇಲ್ಲ ಇಲ್ಲ, ತಗೊಳ್ಳಲ್ಲ ಸರ್. ಪ್ರಜ್ಞಾವಂತರಿದ್ದಾರೆ, ನಾನು ನೋಡಿದ್ದೀನಿ.
ಕ್ಷೇತ್ರದಲ್ಲಿ ಈಗಾಗಲೇ ಸಂಚಾರ ಮಾಡ್ತಾ ಇದ್ದೀನಿ. ಹಣ ಮತ್ತು ಆಮಿಷಗಳಿಗೆ ಈ ಸಾರಿ ಎಲೆಕ್ಷನ್ನು ಉತ್ತರ ಕೊಡಲ್ಲ. ಅಕಸ್ಮಾತ್ ಏನಾದ್ರೂ ಆಮೇಲೆ ಭಾರತದ ಚುನಾವಣಾ ಆಯೋಗ ಇದೆಯಲ್ಲ ಈ ಸಾರಿ ಭಾಳ ಕಟ್ಟುನಿಟ್ಟಾಗಿ ವ್ಯವಹಾರ ಮಾಡ್ತದೆ. ಸುಮ್ ಸುಮ್ಮನೆ ತಗೊಂಡ್ಬಿಟ್ಟು ನಾನು ಹಂಚಿ ಹಣ ಹಂಚ್ಬಿಡ್ತೀನಿ ಅವೆಲ್ಲ ಸುಳ್ಳು. ಈಗ ಇಲ್ಲಿ ಗಂಟೇನೋ ಮಾಡ್ಕೊಂಡಿರ್ಬೋದು, ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆಗಲಿ ಸ್ನೇಹಿತರೆ. ನೋಡಿ ಎಂಥ ಕಟ್ಟ ತುಂಡುವಾಗಿ ಎಲೆಕ್ಷನ್ ಕಮಿಷನ್ ಚುನಾವಣೆ ನಡೆಯುತ್ತೆ. ನಾವು ಭಾಳ ಕಠಿಣ ಇರ್ತದೆ, ಭಾಳ ಕಠಿಣ ಇರ್ತದೆ. ಅಷ್ಟು ಸುಲಭವಾಗಿ ಮನೆ ಮನೆಗೆ ಹೋಗಿ ಮನೆ ಜೊತೇಲಿ ಕುಂತ್ಕೊಂಡು ಮಾತಾಡ್ಕೊಂಡು ಬರ್ತೀವಲ್ಲ ಅಲ್ಲಿ ಓಟುಗಳು ಕ್ಯಾಪ್ಚರ್ಡ್ ಆಗ್ತದೆ. ಯಾರನ್ನೋ ಕಳಿಸ್ಬಿಟ್ಟು ಸ್ವಾಮಿ ಬನ್ನಿ ಬುದ್ಧಿ ಬನ್ನಿ ಹೋಗಿ ಬನ್ನಿ ಈ ಹೋಗಿ ಬನ್ನಿ ನಾಟಕಗಳು ನೋಡಿ ನೋಡಿ ಸಾಕಾಗ್ಬಿಟ್ಟದ ಜನತೆ. ಅದಕ್ಕೆ ಬಹುಜನ ಸಮಾಜ ಪಾರ್ಟಿ ಕಡೆ ಎಲ್ಲರೂ ಕೂಡ ಒಲವು ತೋರಿಸ್ತಾ ಇದ್ದಾರೆ. ಹಾಗಾಗಿ ಮಧುರು ಕ್ಷೇತ್ರವನ್ನು ಈ ಸಾರಿ ನಾನು ಖಾತೆಯನ್ನು ಓಪನ್ ಮಾಡ್ತೀನಿ ನಾನು. ಎಷ್ಟು ಕೊನೆಯದಾಗಿ ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನತೆ ಅವರು ಈ ಬಾರಿ ಏನೇನು ಯೋಚನೆ ಮಾಡಬೇಕು, ಏನನ್ನು ಅವರು ಪ್ರೊಸೀಡ್ ಮಾಡಬೇಕು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಯಾವ ರೀತಿ ಕ್ರಮವನ್ನು ತಗೋಬೇಕು ಈ ಬಾರಿ ಚುನಾವಣೆ ಬಗ್ಗೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಹೇಳಿದ್ದೆ ಸರ್. ಮದ್ದೂರು ಮಾನ್ಯ ಮತದಾರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ತುಂಬ ಪ್ರಜ್ಞಾವಂತರಿದ್ದೀರಿ, ಯಾವುದೇ ಆಸೆ ಆಮಿಷಗಳಿಗೆ ನೀವು ಬಲಿಯಾಗಲ್ಲ ಅಂತ ತಾಂಬಿಟ್ಟು ತುಂಬ ಚೆನ್ನಾಗಿ ಗೊತ್ತಿದೆ. ಹಿಂದಿನಿಂದನೂ ಕೂಡ ನೀವು 70 ವರ್ಷಗಳ ಕಾಲ ಇಲ್ಲಿವರೆಗೂ ಬೇರೆಯವರಿಗೆ ಓಟಾಕಿ ಬೇರೆಯವರಿಗೆ ಓಟಾಕಿ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಈಗ ನೀವೇನ ಬೇಕಾಗಿದೆ ಅಂತಂದರೆ ನಿಮ್ಮ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರಿಗೆ ಓಟಾಗ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಬಹುಜನ ಸಮಾಜ ಪಾರ್ಟಿ, BSP ಪಾರ್ಟಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಟಿ, ಮತ್ತು ಆನೆಯ ಗುರುತಿದೆಯಲ್ಲ ಆನೆ ಗುರುತಿಗೆ ತಮ್ಮ ಮತವನ್ನು ಹಾಕೋದ್ರ ಜೊತೆಗೆ ಈ ಮದ್ದೂರು ಕ್ಷೇತ್ರದ ಹೊಸ ಬೆಳಕನ್ನು ನೀಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಕ್ಕೆ ಸಿದ್ಧ ಇದ್ದೇವೆ. ದಯಮಾಡಿ ತಮ್ಮೆಲ್ಲರೂ ಕೈಮೋದು ನಾನು ಕೇಳ್ಕೊಳ್ತೇನೆ, ಎಲ್ಲ ಮತ ಬಾಂಧವರಲ್ಲಿ ಕೇಳ್ಕೊತೇನೆ, ಬಹುಜನ ಸಮಾಜ ಪಾರ್ಟಿಯನ್ನು ಈ ಬಾರಿ ಗೆಲ್ಲಿಸ್ಕೊಡಿ, ನಿಮ್ಮ ಅಭಿವೃದ್ಧಿಯನ್ನು ನಾನು ಕಾಪಾಡ್ತೀನಿ, ಪರಿಹಾರ ಕೊಡ್ತೀನಿ ಅಂತ ಮಾತನ್ನು ಹೇಳ್ತೀನಿ. ಗೌರವಾನ್ವಿತ ಮದ್ದೂರು ಕ್ಷೇತ್ರದ ಜನತೆಯಲ್ಲಿ ನಾನು ಕಳಕಳಿಯಿಂದ ಒಂದು ಮನವಿ ಮಾಡಿಕೊಡ್ತೇನೆ. ದಯಮಾಡಿ ಬಹುಜನ ಸಮಾಜ ಪಾರ್ಟಿಯ BSP ಪಾರ್ಟಿಯ ಆನೆ ಗುರುತಿಗೆ ತಮ್ಮೆಲ್ಲರ ಮತವನ್ನು ನೀಡಿ ತಮ್ಮ ಇಡೀ ಮದ್ದೂರು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ತಮ್ಮ ಮತಗಳ ಮೂಲಕ ನನ್ನ ಬಾಯನರಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ದಯಮಾಡಿ ಮತ್ತೊಂದು ಸಾರಿ ಹೇಳ್ತೇನೆ, ನಿಮ್ಮೆಲ್ಲರ ಮತವನ್ನು ಬಹುಜನ ಸಮಾಜ ಪಾರ್ಟಿಗೆ ನೀಡಿ ಆನೆ ಗುರುತಿಗೆ ನೀಡಿ ಅಂತ ಕೇಳ್ಕೊಳ್ತಾ ತಮ್ಮಂದಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಮದ್ದೂರು ವಿಧಾನಸಭಾ ಕ್ಷೇತ್ರದ BSP ಪಕ್ಷದ ಅಭ್ಯರ್ಥಿಯಾದಂಥ SP ಶಿವಕುಮಾರ್ ಅವರ ಒಂದು ಮನದಳದ ಮಾತುಗಳು, ರಾಜಕೀಯ ವಿಶ್ಲೇಷಣಾ ಒಂದು ಮಾತುಗಳು. ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಈ ಬಾರಿ ಖಾತೆಯನ್ನು ಒಂದು ತೆಗಿತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಅವರಿಗೆ ನಿಜವಾಗ್ಲೂ ಕೂಡ ಈ ಬಾರಿ ಶುಭವಾಗಲಿ, ಅವರ ಒಂದು BSP ಪಕ್ಷ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಖಾತೆ ತೆಗೀಲಿ. ಆ ನಿಟ್ಟಿನಲ್ಲಿ ನಾನು ಸ್ಟಾರ್ ಮಂಡ್ಯ ವಾಹಿನಿ ಪರವಾಗಿ ಕೇಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಮಸ್ತೆ.